ನಮಸ್ಕಾರ, ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಇವತ್ತಿನ ದಿನ ವಿಶೇಷವಾದಂತಹ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಂತ ಹೇಳ್ತಾ ಇಂದಿನ ನನ್ನ ಕ್ಲಾಸನ್ನು ಪ್ರಾರಂಭಿಸುತ್ತೇನೆ ಸ್ನೇಹಿತರೆ. ಸೊ ಇಂದಿನ ನನ್ನ ಕ್ಲಾಸಿನಲ್ಲಿ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಅಂಶಗಳು ಭಾಗ 20 ಮಾಡ್ತಾ ಇದ್ದೇನೆ. ಅಂದರೆ ಈಗ ಪ್ರಮುಖವಾಗಿ 19 ಸೆಷನ್ಗಳಲ್ಲಿ ನಾನು ಪ್ರಮುಖವಾಗಿ 8ನೇ ತರಗತಿ ಎಲ್ಲ ಒಂದು ಕೀ ಪಾಯಿಂಟ್ಸ್ಗಳನ್ನ ಹೇಳ್ತಾ ಬಂದಿದ್ದೇನೆ ಸ್ನೇಹಿತರೆ. ಸೊ ಈ ಒಂದು ಸೆಷನಲ್ಲಿ ಕೂಡ ನಾನು ವಾಯುಗೋಳಕ್ಕೆ ಸಂಬಂಧಪಟ್ಟಂತೆ ಇದು ಭಾಗ 2. ನಾನು ಲಾಸ್ಟ್ ಸೆಷನ್ನಲ್ಲಿ ಏನು ಹೇಳಿದ್ದೆ, ವಾಯುಗೋಳಕ್ಕೆ ಸಂಬಂಧಪಟ್ಟಂತೆ ವಾಯುಗೋಳದ ಪದರಗಳು ಮತ್ತು ಎಲ್ಲ ಒಂದು ಅಂಶಗಳ ಬಗ್ಗೆ ನಿಮಗೆ ಚರ್ಚೆಯನ್ನು ಮಾಡಿದ್ವಿ. ಇದು ಪ್ರಮುಖವಾಗಿ ಈ ಒಂದು ಕ್ಲಾಸು ವಾಯುಗೋಳದ ಒತ್ತಡ ಮತ್ತು ಇಲ್ಲಿ ಮಳೆ ಮೋಡಗಳು ಮತ್ತು ಮಾರುತಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲ ಇದೆ. ಮತ್ತು ಏನಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಅಂತಂದು ಕೂಡ ಹೇಳ್ಬೋದು. ಮತ್ತು ಇದು KRTET ಗೆ ಸಂಬಂಧಪಟ್ಟಂತೆ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಇವತ್ತು ತೆಗೆದುಕೊಂಡು ಬಂದೀನಿ. ಮತ್ತು ಏನಂತಂದರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ನೀಟಾಗಿ ಬರ್ಕೊಂಡ್ರೆ ಮಾರುತದ ಬಗ್ಗೆ ಕೇಳಿ ಪ್ರಶ್ನೆ, ಅಥವಾ ವಾಯುಗುಣದ ಬಗ್ಗೆ ಕೇಳಿ, ಅಥವಾ ಒಂದು ಏನು ಹವಾಮಾನದ ಬಗ್ಗೆ ಕೇಳಿ, ಅಥವಾ ಒಂದು ವಾಯುಗುಣದ ಪದರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಸಲೀಸಾಗಿ ನಿಮ್ಮ ಒಂದು ಅಂಕಗಳನ್ನು ಪಡಿಬಹುದಾಗಿದೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ವಿಡಿಯೋ ಹೇಗಿದೆ ಅಂದರೆ ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಸ್ನೇಹಿತರೆ ಹಾಗಿದ್ದರೆ. ಓಕೆ ಸ್ನೇಹಿತರೆ, ನೋಡೋಣ ಹಾಗಿದ್ರೆ ಒಂದಿಷ್ಟು ಪಾಯಿಂಟ್ಸ್ಗಳು. ನೋಡಿ, ಮೊದಲಿಗೆ ವಾಯುಗೋಳದ ಒತ್ತಡ. ನೋಡಿ, ಪ್ರಮುಖವಾಗಿ ನಾನಿಲ್ಲಿ ಮೊದಲಿಗೆ ಏನು ಮಾಡಿದ್ದೇನೆ ಅಂದರೆ ವಾಯುಗೋಳ ಒತ್ತಡದ ಒಂದು ಡೆಫಿನಿಷನನ್ನು ಹಾಕ್ಕೊಂಡು ಮುಂದೆ ಹೋಗಿದ್ದೇನೆ. ಯಾಕಂತಂದರೆ ಈ ಒಂದು ಡೆಫಿನಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ. ಅದಕ್ಕೆ ಸೊ ವಾಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಅದು ಒತ್ತಡವನ್ನುಂಟು ಮಾಡುವುದು, ಇದನ್ನೇ ಏನಂತಾರೆ ಅಂದರೆ ವಾಯುಗೋಳದ ಒತ್ತಡ ಅಂತ ಕರೀತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಗಾಳಿಯು ತೂಕದಿಂದ ತೂಕವನ್ನು ಹೊಂದಿದೆ. ಸೊ ಕಾರಣ ಏನಂತಂದರೆ ಇಲ್ಲಿ ಭೂಮಿಯ ಮೇಲೆ ಅದು ಒತ್ತಡವನ್ನು ಉಂಟು ಮಾಡ್ತೈತೆ. ಅದನ್ನೇ ಏನಂತ ಕರೀತಾರೆ ಅಂದರೆ ವಾಯುಗೋಳದ ಒತ್ತಡ ಅಂತ ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನ ಪಾಯಿಂಟ್ ನೋಡೋಣ. ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಇದೆ ಏನು ಅಂತ ನೋಡಿದಾಗ ವಾಯುಭಾರ ಮಾಪಕ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅದಕ್ಕೆ ಬಾರೋಮೀಟರ್ ಅಂತಂದು ಹೇಳ್ತಾರೆ. ಮತ್ತು ಈ ಒತ್ತಡವನ್ನು ಮಿಲಿ ಬಾರ್ಗಳಲ್ಲಿ ಅಳೆಯುವರು. ನೋಡಿ, ಪ್ರಮುಖವಾಗಿ ಮಿಲಿ ಬಾರ್ಗಳಲ್ಲಿ ಈ ಒಂದು ವಾಯುಭಾರವನ್ನು ಅಥವಾ ಒಂದು ವಾಯು ಒತ್ತಡವನ್ನು ಅಳೀತಾರೆ. ಸೊ ಮತ್ತು ಇಲ್ಲಿ ವಾಯು ಒತ್ತಡವನ್ನು ಅಳೆಯುವ ಒಂದು ಮಾಪನ ಯಾವುದು ಅಂತ ನೋಡಿದಾಗ ವಾಯುಭಾರ ಮಾಪಕ, ಅಥವಾ ಇಂಗ್ಲೀಷಲ್ಲಿ ಏನಂತಾರದಕ್ಕೆ ಬಾರೋಮೀಟರ್ ಅಂತ ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿ ವಾಯುವಿನ ಒತ್ತಡವನ್ನು ಅಳೆಯುವುದು ಯಾವ ಒಂದು ಅಂಶಗಳಲ್ಲಿ ಅಂತ ನೋಡಿದಾಗ ಮಿಲಿ ಬಾರ್ಗಳಲ್ಲಿ ಇದನ್ನು ಅಳೀತಾರೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಮುಂದಿನದಾಗಿ ನೋಡೋಣ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿರುತ್ತೆ ಅಂತ ನೋಡಿದಾಗ 1013.25. ನೋಡಿ, ಪ್ರಮುಖವಾಗಿ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟು ಅಂತ ನೋಡಿದಾಗ 1013.25 ಮಿಲಿಬಾರ್ಗಳಷ್ಟಿದೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಈ ಒಂದು ಅಂಕಿ ಸಂಖ್ಯೆಗಳ ಪ್ರಶ್ನೆಗಳು ಕೂಡ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ತುಂಬ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹಾಕಿದ್ದೇನೆ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ 1013.25 ಮಿಲಿಬಾರ್ಗಳಷ್ಟಿದೆ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ನೋಡೋಣ ಮುಂದಿನದಾಗಿ, ವಾಯುಮಂಡಲದ ಒತ್ತಡವು ಭೂಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುವುದು. ಈ ಇಳಿಕೆಯ ಪ್ರಮಾಣ ಪ್ರತಿ 300 ಮಿಲಿಬಾರ್ಗಳಿಗೆ 34 ಮಿಲಿಬಾರ್ಗಳಷ್ಟಿರುವುದು. ನೋಡಿ, ಪ್ರಮುಖವಾಗಿ ವಾಯುಮಂಡಲದ ಒತ್ತಡವು ಭೂಮೇಲ್ಮೈನಿಂದ ಎತ್ತರಕ್ಕೆ ಹೋದಂಗೆ, ಭೂಮಿಯಿಂದ ಮೇಲ್ಗಡೆ ಹೋದಂಗೆ ಏನಾಗುತ್ತೆ, ಅಲ್ಲಿ ಒಂದು ಒತ್ತಡ ಕಡಿಮೆ ಆಗ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರು. ಪ್ರಮುಖವಾಗಿ ಭೂಮಿಯ ಒಂದು ಮೇಲ್ಮೈನ ಎತ್ತರಕ್ಕೆ ಹೋದಾಗ ವಾಯುಮಂಡಲದ ಒಂದು ಒತ್ತಡ ಕಡಿಮೆ ಆಗ್ತೈತಿ. ಈ ಇಳಿಕೆ ಪ್ರಮಾಣ ಎಷ್ಟಾಗ್ತೈತೆ ಅಂದರೆ ಪ್ರತಿ 300 ಮೀಟ್ರಿಗೆ ಎಷ್ಟು 34 ಮಿಲಿಬಾರ್ಗಳಷ್ಟು ಕಡಿಮೆ ಆಗ್ತಾ ಹೋಗ್ತೈತಿ ಅಂತಂದಲ್ಲಿ ಹೇಳ್ಬೋದು. ಅಂದರೆ ಪ್ರಮುಖವಾಗಿ 300 ಮೀಟ್ರ್ಗಳು ನಾವು ಮೇಲೆ ಹೋದಂತೆ ನಮಗೆ 34 ಮಿಲಿಬಾರ್ಗಳಷ್ಟು ವಾಯುವಿನ ಒಂದು ಒತ್ತಡ ಕಡಿಮೆ ಆಗುತ್ತಾ ಹೋಗ್ತೈತಿ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ನೋಡೋಣ ಮುಂದಿನದಾಗಿ, ಪ್ರಪಂಚದ ಒಟ್ಟು ಮುಖ್ಯ ಒತ್ತಡ ಪ್ರದೇಶಗಳು ಯಾವುವು ಅಂತ ನೋಡೋಣ. ಅವು ಒಟ್ಟು ಎಷ್ಟಿವೆ ಅಂದರೆ 7 ಒತ್ತಡ ಪ್ರದೇಶಗಳಿವೆ. ನೋಡೋಣ ಸ್ನೇಹಿತರೆ, ಹಂಗಂದರೆ ಏನು ವಾಯುಭಾರ ಒತ್ತಡದ ಒಂದು ಪ್ರದೇಶಗಳು ಯಾವುವು ಅಂತಂದು ನೋಡಿ. ಪ್ರಮುಖವಾಗಿ ಮೊದಲನೆಯದಾಗಿ ಬರೋದು ಯಾವುದಂದರೆ ಸಮಭಾಜಕ ಕಡಿಮೆ ಒತ್ತಡ ಪ್ರದೇಶ, ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ, ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ, ಉತ್ತರ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ, ಮತ್ತು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ 7 ಒಂದು ಒತ್ತಡ ಏನೋ ಭಾಗಗಳು ಅಥವಾ ಒಂದು ಪ್ರಪಂಚದ ಮುಖ್ಯ ಒತ್ತಡ ಪ್ರದೇಶಗಳು ಅಂತಂದು ಕೂಡ ಇವುಗಳನ್ನು ಕರೀತಾರೆ ಸ್ನೇಹಿತರೆ. ಇವುಗಳ ಬಗ್ಗೆ ಏನಂತಂದರೆ ಒಂದೊಂದಾಗಿ ಈಗ ಸ್ವಲ್ಪ ಡೀಟೇಲಾಗಿ ನಾವು ನೋಡ್ಕೊಂಬಿಡೋಣ. ಅಂದರೆ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ ಈ ಒಂದು ಅಂಶಗಳು ಕಂಡು ಬರ್ತವೋ ಅಂತಂದು ನಮಗೆ ಇಲ್ಲಿ ಒಂದು ಡೈಗ್ರಾಮ್ ಮೂಲಕವೇ ಇದು ಇದೆ ಸ್ನೇಹಿತರೆ. ಸೊ ಆ ಡೈಗ್ರಾಮನ್ನು ಕೂಡ ನಾನು ಹಾಕಿದ್ದೇನೆ ಇಲ್ಲಿ, ನೋಡೋಣ. ಹಾಗಿದ್ದರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಇದೆ. ನೋಡಿ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ.
ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಮೊದಲಿಗೆ ಆ ಒಂದು ಡೈಗ್ರಾಮನ್ನು ನೋಡ್ಕೊಂಡು ಬರೋಣ ನಾವು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇದು ಏನಂತಂದರೆ ಪ್ರಪಂಚದ ಒತ್ತಡ ಪ್ರದೇಶಗಳ ಒಂದು ಡೈಗ್ರಾಮ್ ಆಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲೇ ಮಾರ್ಕ್ ಮಾಡ್ತೀನಿ ನಾನು ಇವಾಗ. ನೋಡಿ, ಇದು ಸಮಭಾಜಕ ವೃತ್ತ ಪ್ರದೇಶ ಕಡಿಮೆ ಇರುವಂಥ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಆಗಿದೆ. ಇದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ಮತ್ತು ಇದು ಉಪ ಉಷ್ಣವಲಯದ ಕಡಿಮೆ ಒತ್ತಡ ಪ್ರದೇಶ ಆಗಿದೆ. ಇದು ಉಪ ಧ್ರುವೀಯ ಪ್ರದೇಶ ಆಗಿದೆ, ಮತ್ತಿದು ಉಪ ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ, ಇದು ಉಪ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ, ಇವೆಲ್ಲ ಪ್ರದೇಶಗಳು, ಮತ್ತಿದು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಅಂತಂದು ಇವೆಲ್ಲವೂ ಏನಂತಂದರೆ ಪ್ರಮುಖವಾಗಿ ಒಂದು ವಾಯುಗೋಳ ಒಂದು ವಾಯುದ ಒತ್ತಡದ ಪ್ರಮುಖ ಪ್ರದೇಶಗಳು ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲವೂ ಒಂದು ಡೈಗ್ರಾಮ್ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಇಲ್ಲಿ ನೋಡಿ 60 ಡಿಗ್ರಿ ದಕ್ಷಿಣ, ಮತ್ತು ಇದು 30 ಡಿಗ್ರಿ ದಕ್ಷಿಣ ಇದೆ. ಇದು 0 ಡಿಗ್ರಿ ಸರಿ ಸಮಭಾಜಕ ವೃತ್ತ. ಇದು ಮತ್ತೆ 30 ಡಿಗ್ರಿ ಉತ್ತರ ಮತ್ತು 60 ಡಿಗ್ರಿ ಉತ್ತರ. ಇದರ ಒಂದು ಮಾಹಿತಿ ಕೂಡ ಇಲ್ಲಿ ಕೆಳಗಡೆ ಇದೆ, ನೋಡೋಣ. ಹಾಗಿದ್ರೆ ಇವಾಗ ನೋಡಿ, ಪ್ರಮುಖವಾಗಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಯಾವ ಒಂದು ಡಿಗ್ರಿಯಿಂದ ಎಲ್ಲಿಂದ ಬರ್ತೈತೆ ಅಂತ ನೋಡೋಣ ಇವಾಗ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇದು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ. ನಾನು ಆಗಲೇ ಹೇಳಿದೆ ನಿಮಗೆ, ಇಲ್ಲಿ ಒಂದು ತೋರಿಸಿದಾಗ ನಿಮಗೆ ಪ್ರಮುಖವಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಪ್ರದೇಶ ಇಲ್ಲೇ 0 ದಿಂದ 5 ಇಲ್ಲಿದೆನಲ್ಲ, ಈ ಒಂದು ಪ್ರದೇಶದಲ್ಲಿ ಏನಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಇದೆ ಅಂತಂದು ಹೇಳ್ಬೋದು. ಇಲ್ಲಿ ಉತ್ತರದಲ್ಲಿ 5 ಡಿಗ್ರಿ ಮತ್ತು ದಕ್ಷಿಣದಲ್ಲಿ 5 ಡಿಗ್ರಿ, ಈ ಕಡೆ 5 ಡಿಗ್ರಿ ಮತ್ತು ಇಲ್ಲಿ 5 ಡಿಗ್ರಿ. ಇಲ್ಲಿ ಬರುವಂಥ ಒಂದು ಪ್ರದೇಶ ಏನಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ಅಂತಂದು ಹೇಳ್ಬೋದು ಸ್ನೇಹಿತರೆ. ನೀವು ಆ ಡೈಗ್ರಾಮನ್ನು ಮುಂದೆ ಇಟ್ಕೊಂಡು ಈ ಪಾಯಿಂಟ್ಸ್ಗಳನ್ನು ಓದಿದಾಗ ನಿಮಗೆ ಏನಂತಂದು ಅರ್ಥ ಆಗುತ್ತೆ ಅಂತಂದು ಇಲ್ಲಿ ಹೇಳ್ಬೋದು. ಮತ್ತು ಈ ಭಾಗವು ವರ್ಷವೆಲ್ಲ ಸೂರ್ಯನ ಲಂಬವಾದ ಕಿರಣಗಳನ್ನು ಪಡೆಯುವುದು, ಇದರಿಂದ ವಾಯು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ, ಹಾಗೂ ಇಲ್ಲಿ ವಾಯುವಿನ ಚಲನೆ ಕಡಿಮೆ. ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿಂದಿರುವುದರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಶಾಂತ ವಲಯ ಅಥವಾ ಡೋಲ್ಡ್ರಮ್ ಅಂತಂದು ಕೂಡ ಇದನ್ನು ಕರೀತಾರೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಸಮಭಾಜಕ ವೃತ್ತ ಪ್ರದೇಶವನ್ನು ಏನಂತ ಕರೀತಾರೆ ಅಂತಂದರೆ ಡೋಲ್ಡ್ರಮ್ ಅಂತ ಕರೀತಾರೆ. ಯಾಕಂತಂದರೆ ಇಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ, ಸೊ ಇಲ್ಲಿ ವಾಯುವಿನ ಒಂದು ಚಲನೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಪ್ರದೇಶ ಏನಾಗಿರ್ತಕ್ಕಂಥ ಪ್ರಶಾಂತವಾಗಿದ್ದು ಮತ್ತು ಲಘು ಮಾರುತವಾಗಿರುವುದರಿಂದ ಇದನ್ನು ಶಾಂತ ವಲಯ ಅಂತ ಕರೀತಾರೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಈ ಪ್ರದೇಶವನ್ನು ಅಂತರ್ ಉಷ್ಣ ಸಂಧಿ ವಲಯ ಅಥವಾ ಇಂಟರ್ ಟ್ರಾಫಿಕಲ್ ಕನ್ವರ್ಜೆಸ್ ಜೋನ್ ಎಂಬ ಒಂದು ಹೆಸರಿನಿಂದಲೇ ಇದನ್ನು ಕರೀತಾರ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಪ್ರಮುಖವಾಗಿ ವಾಣಿಜ್ಯ ಮಾರುತಗಳು ಈ ವಲಯದಲ್ಲಿ ಸಂಧಿಸುತ್ತವೆ. ನೋಡಿ, ಪ್ರಮುಖವಾಗಿ ಸಮಭಾಜಕ ವೃತ್ತದ ಒಂದು ಒತ್ತಡ ಪ್ರದೇಶದಲ್ಲಿ ಏನಂತಂದರೆ ವಾಣಿಜ್ಯ ಮಾರುತಗಳು ಏನು ಸಂಧಿಸ್ತವೆ ಅಂತಂದಿಲ್ಲಿ ಹೇಳ್ಬೋದು. ಪ್ರಮುಖವಾಗಿ ಇವಾಗ ಒಂದು ಪ್ರಶ್ನೆ ಆಗ್ಬೋದು ಏನಪ್ಪ ಅಂತಂದರೆ, ಪ್ರಪಂಚದ ಒಂದು ಮುಖ್ಯ ಒತ್ತಡ ಒಂದು ಪ್ರದೇಶಗಳದವಲ್ಲ, ಆ ಒಂದು ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ವಾಣಿಜ್ಯ ಮಾರುತಗಳು ಸಂಧಿಸುತ್ತವೆ ಅಂತಂದು ಪ್ರಶ್ನೆ ಆದರೆ ಅಲ್ಲಿ ಉತ್ತರ ಏನಾಗಿರುತ್ತೆ ನಮ್ಮದು, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದಲ್ಲಿ ವಾಣಿಜ್ಯ ಮಾರುತಗಳು ಸಂಧಿಸುತ್ತವೆ ಅಂತಂದಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಸ್ನೇಹಿತರೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನು ಮುಂದಿನದಾಗಿ ನೋಡೋಣ, ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶಗಳು. ಪ್ರಮುಖವಾಗಿ ನೋಡಿ, ಇಲ್ಲಿ ಇದರಲ್ಲಿ ಎರಡು ಬರ್ತವೆ, ಮತ್ತು ಇಲ್ಲಿ ನೆಕ್ಸ್ಟ್ ಏನಂತಂದರೆ ಉತ್ತರ ಬೇರೆ ಮಾಡಿದ್ದಾರೆ, ಅವರು ದಕ್ಷಿಣ ಬೇರೆ ಮಾಡಿ ಈ ರೀತಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶಗಳು ಯಾವುವು ಅಂತಂದು ಇವಾಗ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಈ ಪಟ್ಟಿಗಳು ಉತ್ತರ ಹಾಗೂ ದಕ್ಷಿಣ ಗೋಳಾರ್ಧಗಳ ಎರಡರಲ್ಲಿಯೂ 30 ಡಿಗ್ರಿಯಿಂದ 35 ಡಿಗ್ರಿ. ನೋಡಿ, ಪ್ರಮುಖವಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ, 30 ಡಿಗ್ರಿಯಿಂದ 35 ಡಿಗ್ರಿ ಅಕ್ಷಾಂಶದವರೆಗೆ ನಡುವಿನ ಒಂದು ಪ್ರದೇಶದಲ್ಲಿ ಏನು ಕಂಡು ಬರ್ತೈತೆ ಅಂತಂದರೆ ಇದು ಏನು ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶಗಳು ಕಂಡು ಬರ್ತಾವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ನೋಡೋಣ ಮುಂದಿನದಾಗಿ, ಇದು ನೋಡಿ ಇವಾಗ ಉತ್ತರ ವಲಯದ್ದು ಮಾತ್ರ ಇದೆ, ಮತ್ತು ಇದು ಅಧಿಕ ಒತ್ತಡಗಳು ಇವು ಪ್ರಮುಖವಾಗಿ. ನೋಡಿ ಇಲ್ಲಿ ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು, ಅಧಿಕ ಒತ್ತಡ ಪ್ರದೇಶಗಳ ಬಗ್ಗೆ ಮೊದಲಿಗೆ, ಆಮೇಲೆ ಕಡಿಮೆ ಒತ್ತಡ ಕೊಟ್ಟಿದ್ದಾರೆ. ಸೊ ನೋಡೋಣ ಈಗ ಅಧಿಕ ಒತ್ತಡ ಪ್ರದೇಶಗಳ ಬಗ್ಗೆ, ಏನು ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶಗಳು ಈ ಪಟ್ಟಿಗಳು ಏನಂತಂದರೆ ಪ್ರಮುಖವಾಗಿ 30 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುತ್ತವೆ. ಈ ವಲಯವನ್ನು ಅಶ್ವ ಅಕ್ಷಾಂಶಗಳ ವಲಯ ಅಂತಂದು ಕೂಡ ಕರೀತಾರೆ. ಇನ್ನು ಮುಂದಿನದಾಗಿ ದಕ್ಷಿಣ ಉಪವಲಯ ಅಂತ ನೋಡಿದಾಗ, ದಕ್ಷಿಣ ಉಪವಲಯದ ಅಧಿಕ ಒತ್ತಡ ಪ್ರದೇಶ ಇದು 30 ಡಿಗ್ರಿ ದಕ್ಷಿಣದಿಂದ ದಕ್ಷಿಣದಲ್ಲಿನ 35 ಡಿಗ್ರಿ ಅಕ್ಷಾಂಶದವರೆಗೆ ಇದು ಕಂಡು ಬರ್ತೈತೆ ಅಂತಂದಿದ್ದರೆ ಹೇಳ್ಬೋದು ಸ್ನೇಹಿತರೆ. ಇವು ಪ್ರಮುಖವಾಗಿ ಅಧಿಕ ಒತ್ತಡ ಪ್ರದೇಶಗಳಾಗಿವೆ. ಇನ್ನು ಕಡಿಮೆ ಒತ್ತಡ ಪ್ರದೇಶಗಳಿವೆ, ಸೊ ಅವುಗಳ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡೋಣ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು. ನೋಡಿ, ಪ್ರಮುಖವಾಗಿ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು ಇದರಲ್ಲಿ ಕೂಡ ಎರಡು ಬರ್ತವೆ. ಯಾವು? ಉತ್ತರ ಉಪಧ್ರುವೀಯ ಮತ್ತು ದಕ್ಷಿಣ ಉಪಧ್ರುವೀಯ ಅಂತಂದು ಎರಡು ಬರ್ತವೆ. ಸೊ ಅವುಗಳ ಬಗ್ಗೆ ಅಭ್ಯಾಸ ಮಾಡೋಣ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶಗಳು.
ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶಗಳ ಬಗ್ಗೆ ನೋಡೋಣ. ಇವು 60 ಡಿಗ್ರಿಯಿಂದ 65 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಎರಡೂ ಒಂದು ಅಕ್ಷಾಂಶಗಳ ಮಧ್ಯೆ ಇವು ಕಂಡು ಬರ್ತಾವೆ ಅಂತಂದು ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ನೋಡಿ, ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ 60 ಡಿಗ್ರಿ ಉತ್ತರದಿಂದ 65 ಡಿಗ್ರಿ ಉತ್ತರದವರೆಗೆ, ಮತ್ತು ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ 60 ಡಿಗ್ರಿ ದಕ್ಷಿಣದಿಂದ 65 ಡಿಗ್ರಿ ದಕ್ಷಿಣದವರೆಗೆ. ಮತ್ತು ಇಲ್ಲಿ ಪ್ರಮುಖವಾಗಿ ಏನಂತಂದರೆ, ಚಂಡಮಾರುತಗಳು ಚಳಿಗಾಲದಲ್ಲಿ ಬೀಸುತ್ತವೆ, ಒಂದು ಏನು ವಿಶೇಷವಾಗಿ ಬೀಸುತ್ತವೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಧ್ರುವೀಯ ಅಧಿಕ ಒತ್ತಡ ಪ್ರದೇಶಗಳು. ಈ ವಲಯಗಳು ಎರಡು ಗೋಳಾರ್ಧದಲ್ಲಿ 80 ಡಿಗ್ರಿಯಿಂದ 90 ಡಿಗ್ರಿಗಳ ನಡುವಿನ ಒಂದು ಅಕ್ಷಾಂಶಗಳ ನಡುವೆ ಕಂಡು ಬರ್ತವೆ. ಇವು ಅತ್ಯಂತ ಶೀತವಾಗಿದ್ದು ಇದರಿಂದ ವರ್ಷವೆಲ್ಲ ಹೆಚ್ಚು ಒತ್ತಡ ಇಲ್ಲಿ ಕಂಡು ಬರ್ತೈತೆ ಅಂತಂದು ಹೇಳ್ಬೋದು ಸ್ನೇಹಿತರು. ಪ್ರಮುಖವಾಗಿ ಧ್ರುವೀಯ ಅಧಿಕ ಒತ್ತಡ ಪ್ರದೇಶಗಳು ಇವು 90 ಡಿಗ್ರಿ ಧ್ರುವ ಒಂದು ಬರ್ತೈತಲ್ಲ, ಆ ಒಂದು ಅಂಶದಲ್ಲಿ ಧ್ರುವ ವಲಯ ಅಥವಾ ಶೀತ ವಲಯ ಅಂತ ಹೇಳ್ತೇವಲ್ಲ, ಆ ಒಂದು ವಲಯದಲ್ಲಿ ಕಂಡು ಬರುವಂತಹ ಒಂದು ಒತ್ತಡ ಪ್ರದೇಶಗಳಾಗಿವೆ. ಸೊ ಇವುಗಳು 80 ಡಿಗ್ರಿಯಿಂದ 90 ಡಿಗ್ರಿ ಅಕ್ಷಾಂಶಗಳ ನಡುವೆ ಇವು ಕಂಡು ಬರ್ತವೆ ಅಂತಂದು ಹೇಳ್ಬೋದು. ಮತ್ತು ಇವು ಏನಾಗಿರ್ತವೆ ಅಂದರೆ ಅತ್ಯಂತ ಶೀತವಾಗಿರ್ತವೆ. ಸೊ ಅಲ್ಲಿ ಏನಂತಂದರೆ, ಕಾರಣ ವರ್ಷವೆಲ್ಲ ಇಲ್ಲಿ ಹೆಚ್ಚು ಒತ್ತಡ ಕಂಡು ಬರ್ತೈತೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಸಮಭಾರ ರೇಖೆಗಳು ಅಂತಂದು ಅದ್ರ ಬಗ್ಗೆ ಒಂದಿಷ್ಟು ಒಂದು ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಸಮಭಾರ ರೇಖೆಗಳು ಅಂತಂದರೆ ಏನು ಅಂತಂದು ನೋಡಿದಾಗ, ಐಸೋಬಾರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇವನ್ನೇ, ಇವುಗಳನ್ನು ನಕ್ಷೆಯ ಮೇಲೆ ಒತ್ತಡದ ಸಮತಲ ಹಂಚಿಕೆಯನ್ನು ತೋರಿಸಲು ಬಳಸುವರು. ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳೇನೆಂದರೆ ಸಮಭಾರ ರೇಖೆಗಳಾಗಿವೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಒಂದು ಒತ್ತಡ ಪ್ರದೇಶದ ಏನು ಪ್ರಮಾಣವನ್ನು ಪತ್ತೆ ಹಚ್ಚಲು ಇವನ್ನ ಈ ರೇಖೆಗಳನ್ನು ಏನು ಎಳಿತಾರ ಅಂತಂದಿಲ್ಲಿ ಹೇಳ್ಬೋದು. ಇವು ಪ್ರಮುಖವಾಗಿ ನಕ್ಷೆಯ ಮೇಲೆ ಎಳಿತಾರ ಅಂತಂದು ಕೂಡ ಇಲ್ಲಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ಮಾರುತಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನೋಡಿ, ಪ್ರಮುಖವಾಗಿ ಭೂಮಿಯ ಮೇಲ್ಮೈಗೆ ಸಮಾಂತರವಾಗಿ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸುವ ವಾಯುವನ್ನು ಮಾರುತಗಳೆಂದು ಕರೆಯುತ್ತಾರೆ. ನೋಡಿ, ಪ್ರಮುಖವಾಗಿ ಇಲ್ಲಿ ಮಾರುತಗಳ ಒಂದು ಡೆಫಿನೇಷನ್ ಇದೆ. ಮೊದಲಿಗೆ, ಮಾರುತಗಳು ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡದ ಹಂಚಿಕೆಯಲ್ಲಿ ವ್ಯತ್ಯಾಸಗಳಿಂದ ಉಂಟಾಗ್ತವೆ. ನೋಡಿ, ಮಾರುತಗಳು ಯಾಕೆ ಉಂಟಾಗ್ತವೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. ಸೊ ಅಲ್ಲಿ ಏನಂತಂದರೆ, ದೈನಂದಿನ ಚಲನೆ ಮತ್ತು ಒತ್ತಡದ ಹಂಚಿಕೆಯಲ್ಲಿ ವ್ಯತ್ಯಾಸಗಳು ಉಂಟಾದಾಗ ಏನಾಗ್ತವಂತ ಮಾರುತಗಳು ಉಂಟಾಗ್ತವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ, ಮಾರುತವು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ತಿಳಿಯಲು ಬಳಸುವ ಒಂದು ಮಾಪನವೇ ಯಾವುದಂದರೆ ಪವನ ದಿಕ್ಸೂಚಿ ಉಪಕರಣ. ನೋಡಿ, ಪ್ರಮುಖವಾಗಿ ಇವು ಯಾವ ದಿಕ್ಕಿನಿಂದ ಬಂದಂಥ ಮಾರುತಗಳು ಅಂತಂದರೆ ನಮಗೆ ಏನು ಇವನ್ನ ಒಂದು ತಿಳಿಸುವ ಒಂದು ದಿಕ್ಸೂಚಿ ಯಾವುದಂದರೆ ಪವನ ದಿಕ್ಸೂಚಿ ಆಗಿದೆ. ಇನ್ನು ಮತ್ತೇನಂತಂದರೆ, ವಾಯುವಿನ ಒಂದು ವೇಗವನ್ನು ಅಳೆಯಲು ಬಳಸುವ ಮಾಪನ ಪವನ ವೇಗ ಮಾಪಕ ಅಥವಾ ಅನಿಮೋಮೀಟರ್ ಅಂತಂದಿದ್ದನ್ನು ಹೇಳ್ತಾರೆ ಸ್ನೇಹಿತರೆ. ಪ್ರಮುಖವಾಗಿ ವಾಯುವಿನ ಒಂದು ವೇಗವನ್ನು ಅಳೆಯುವ ಮಾಪಕ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಪ್ರಮುಖವಾಗಿ ವಾಯುವಿನ ಒಂದು ವಿಧಗಳು ಬರ್ತವೆ ಸ್ನೇಹಿತರೆ. ಅವೇನಂತಂದು ಇವಾಗ ನೋಡೋಣ, ಮಾರುತಗಳ ವಿಧಗಳು ಏನು, ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳು, ಇವು ಪ್ರಮುಖವಾಗಿ ಮಾರುತಗಳ ವಿಧಗಳಾಗಿವೆ. ನೋಡಿ, ಪ್ರಮುಖವಾಗಿ ಮಾರುತಗಳ ವಿಧಗಳು ಏನು, ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು. ಇವಾಗ ಮೊದಲಿಗೆ ನಾವು ನಿರಂತರ ಮಾರುತಗಳ ಬಗ್ಗೆ ಅಭ್ಯಾಸ ಮಾಡೋಣ. ನೋಡಿ, ಪ್ರಮುಖವಾಗಿ ನಿರಂತರ ಮಾರುತಗಳು ಇವುಗಳನ್ನು ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತಗಳೆಂದು ಕೂಡ ಕರೆಯುತ್ತಾರೆ. ಇವು ವರ್ಷದ ಎಲ್ಲ ಕಾಲದಲ್ಲಿ ಬಹುತೇಕ ಒಂದೇ ದಿಕ್ಕಿನಲ್ಲಿ ಬೀಸ್ತವೆ. ಆದರೆ ಮತ್ತು ಇನ್ನೊಂದು ಏನಂತಂದರೆ, ಈ ಒಂದು ಮಾರುತಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಬರ್ತವೆ. ಯಾವಂದರೆ, ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು ಅಂತಂದು ಪ್ರಮುಖವಾಗಿ ಮೂರು ಮಾರುತಗಳು ಕಂಡು ಬರ್ತವೆ. ಆದರೆ ಇವುಗಳನ್ನು ನಾನು ಹಾಗೆ ನಿಮಗೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಎಂಬ ಒಂದು ಉದ್ದೇಶದಿಂದ ಏನು ಮಾಡಿದ್ದೇನೆ ಅಂತಂದರೆ, ಆ ಡೈಗ್ರಾಮನ್ನು ಹಾಕ್ಕೊಂಡ್ಬಿಟ್ಟು ನಾನು ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನೇ ನಾನು ಇಲ್ಲಿ ತೊಗೊಂಬಂದಿನಿ ಸ್ನೇಹಿತರೆ. ಅಂತಂದರೆ ಅಲ್ಲಿ ಒಂದು ದಿಕ್ಕಿನ ಬಗ್ಗೆ ಹೇಳ್ಬೇಕಾಗ್ತೈತಿ, ಮತ್ತು ಅಲ್ಲಿ ಒಂದು ಏನು ಗಡಿಯಾರದ ದಿಕ್ಕು ಅದು ಇದು ಏನೇನೋ ಇದೆ, ಅದಕ್ಕೆ ಸ್ವಲ್ಪ ಅದನ್ನು ನಾವು ಪುಸ್ತಕವನ್ನು ನೋಡಿ ಹೇಳಿಬಿಟ್ರೆ ನಿಮ್ಗೆ ಏನಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಅಂದರೆ 40 ಬರಗಾಳಿ, 60 ಅರಚುವ ಗಾಳಿ, ಈ ರೀತಿ ಆದಂತಹ ಅಲ್ಲಿ ಏನಂತಂದರೆ ಅವುಗಳಿಗೆ ಒಂದು ನಿಕ್ ನೇಮ್ಗಳನ್ನು ಕೂಡ ಇಟ್ಟಿದ್ದಾರೆ ಮಾರುತಗಳಿಗೆ. ಸೊ ಅವುಗಳನ್ನು ಕೂಡ ನೀವು ತಿಳ್ಕೋಬೇಕು ಎನ್ನುವ ಒಂದು ಉದ್ದೇಶದಿಂದ ನಾನು ಏನು ಮಾಡಿದ್ದೀನಿ, ಇಲ್ಲಿ ನೆಕ್ಸ್ಟ್ ಬರುವಂಥ ಪುಸ್ತಕದ ಒಂದು ಪೇಜ್ಗಳನ್ನು ಇಲ್ಲಿ ಹಾಕಿಬಿಟ್ಟು ನಿಮಗೆ ವಿವರಣೆಯನ್ನು ಮಾಡ್ತೀನಿ ಸ್ನೇಹಿತರೆ. ಇವಾಗ ನೋಡೋಣ ಹಾಗಿದ್ರೆ, ನೋಡಿ, ಮೊದಲನೆಯದಾಗಿ ವಾಣಿಜ್ಯ ಮಾರುತಗಳು. ಪ್ರಮುಖವಾಗಿ ಏನಂತಂದರೆ, ನಿರಂತರ ಮಾರುತಗಳು ಅಥವಾ ನಿತ್ಯ ಮಾರುತಗಳು ಅಂತಂದು ಹೇಳ್ತೇವಲ್ಲ, ಆ ಒಂದು ಮಾರುತಗಳ ವಿಧಗಳಲ್ಲಿ ಬರೋದು ಯಾವುದು, ಮೊದಲಿಗೆ ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು ಅಂತ ಮೂರು ವಿಭಾಗಗಳು ಕಂಡು ಬರ್ತವೆ. ಅದರಲ್ಲಿ ಮೊದಲಿಗೆ ನಾವು ಏನು ಮಾಡೋಣ, ನಿರಂತರ ವಾಣಿಜ್ಯ ಮಾರುತದ ಬಗ್ಗೆ ಅಭ್ಯಾಸ ಮಾಡೋಣ ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ವಾಣಿಜ್ಯ ಮಾರುತ ಇಲ್ಲಿ ನೋಡಿ ಸ್ನೇಹಿತರೆ, ವಾಣಿಜ್ಯ ಮಾರುತ, ಇದನ್ನು ಏನಂತಂದು ಕರೀತಾರೆ, ಟ್ರೇಡ್ ವಿಂಡ್ಸ್ ಅಂತಂದು ಕೂಡ ಕರೀತಾರೆ. ಇವುಗಳು ಉಪವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದವರೆಗೂ ಬೀಸುತ್ತವೆ. ಮತ್ತು ಉತ್ತರ ಗೋಳಾರ್ಧದಲ್ಲಿ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿನವರೆಗೆ, ಮತ್ತು ಏನು ದಕ್ಷಿಣಾರ್ಧ ಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯ ದಿಕ್ಕಿನ ಕಡೆ ಬೀಸುತ್ತವೆ. ಇವುಗಳನ್ನು ಕ್ರಮವಾಗಿ ಈಶಾನ್ಯ ವಾಣಿಜ್ಯ ಮಾರುತಗಳು ಹಾಗೂ ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತಂದು ಕೂಡ ಇವುಗಳನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ ಉತ್ತರ ಧ್ರುವ
ಮತ್ತು ದಕ್ಷಿಣ ಧ್ರುವ ಅಂತಂದಿದೆ. ಸೊ ಈ ಒಂದು ಡೈಗ್ರಾಮನ್ನು ನೋಡಿ ನೀವು, ಇಲ್ಲಿ ನೋಡಿ ಪ್ರಮುಖವಾಗಿ ಇದು ಒಂದು ಧ್ರುವಗಳಿಗೆ ಒಂದು ಇದು ಮಾರುತಗಳಿಗೆ ಸಂಬಂಧಪಟ್ಟಂತಹ ಒಂದು ಏನು ಡೈಗ್ರಾಮ್ ಆಗಿದೆ. ಪ್ರಮುಖವಾಗಿ ಇದು ನಿರಂತರ ಮಾರುತಗಳಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವು ಒಂದು ದಿಕ್ಕು, ಇವು ಏನು ಮಾರುತಗಳು ಬೀಸುವಂತಹದನ್ನು ಒಂದು ದಿಕ್ಕಿನ ಒಂದು ಇಲ್ಲಿ ಬಾಣದ ಗುರುತು ಕೊಟ್ಟಿದ್ದಾರೆ ನೋಡಿ, ಎರೋ ಮಾರ್ಕ್. ಇಲ್ಲಿ ಮೇಲ್ಗಡೆ ಇದೆ, ಕೆಳಗಡೆ ಇದೆ, ಉಪಧ್ರುವೀಯ ಒತ್ತಡ, ಈ ರೀತಿ ಅಶ್ವ ಅಕ್ಷಾಂಶಗಳು ಇವೆಲ್ಲವೇ ನೋಡಿ ಸ್ನೇಹಿತರೆ. ಪ್ರಮುಖವಾಗಿ ಇವು ನಿರಂತರ ಮಾರುತಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತವೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಬರೋದು ಪ್ರತಿ ವಾಣಿಜ್ಯ ಮಾರುತಗಳು. ನೀವು ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇವುಗಳನ್ನು ಪಶ್ಚಿಮದ ಮಾರುತಗಳು ಅಂತಂದು ಕೂಡ ಕರೀತಾರೆ ನೋಡಿ. ಏನು ನಿರಂತರ ಮಾರುತಗಳು ಅಥವಾ ನಿತ್ಯ ಮಾರುತಗಳು ಅಂತಂದು ಹೇಳ್ತೇವಲ್ಲ, ಅದರಲ್ಲಿ ವಿಧ ಎರಡನೇದು ಯಾವುದು ಅಂತಂದರೆ ಪ್ರತಿ ವಾಣಿಜ್ಯ ಮಾರುತ ಆಗೈತಿ. ಈ ಪ್ರತಿ ವಾಣಿಜ್ಯ ಮಾರುತಕ್ಕೆ ಇರುವ ಇನ್ನೊಂದು ಹೆಸರು ಏನಂತಂದರೆ ಪಶ್ಚಿಮ ಮಾರುತಗಳು ಅಂತಂದು ಕೂಡ ಇವುಗಳನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವು ಉಪಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ ನೋಡಿ. ಪ್ರಮುಖವಾಗಿ ಇವು ಉಪಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದಲ್ಲಿ ಇವು ಬೀಸ್ತವೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಇವು ದಿಕ್ಕು ಉತ್ತರಾರ್ಧ ಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗಿದ್ದು, ದಕ್ಷಿಣ ಗೋಳಾರ್ಧದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಇರುತ್ತವೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಈ ಮಾರುತಗಳು ದಕ್ಷಿಣಾರ್ಧ ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸುತ್ತವೆ. ಇವುಗಳನ್ನು 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಏನಂತಾರೆ ಅಂದರೆ 40 ಅಬ್ಬರ ಗಾಳಿ ಅಂತ ಕರೀತಾರೆ. ಮತ್ತು 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 50 ಗಾಳಿ ಅಂತ ಕರೀತಾರೆ. ಹಾಗೆ 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ ಇವನ್ನು 60 ಅರುಚುವ ಗಾಳಿ ಅಂತಂದು ಕೂಡ ಇವುಗಳನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆದ ಕಾರಣ ನಾನು ಏನು ಮಾಡಿದೆ ಅಂತಂದರೆ ಇದನ್ನು ಸುಮ್ಮನೆ ಹಂಗೆ ಒಂದೆರಡು ಪಾಯಿಂಟ್ಗಳು ಬರ್ಕೊಂಬಂದರೆ ಸೊ ಗೊತ್ತಾಗಲ್ಲ ಎಂಬ ಒಂದು ಉದ್ದೇಶದಿಂದ ಇದನ್ನು ಪೂರ್ತಿಯಾಗಿ ಈ ಒಂದು ಫೋಟೋನ ನಿಮಗೆ ಹಾಕಿದ್ದೇನೆ ಸ್ನೇಹಿತರೆ. ನಾನು ಇದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್, ಇದರಲ್ಲಿ ಯಾವುದಾದ್ರೂ ಕೂಡ ಪ್ರಶ್ನೆ ಆಗ್ಬೋದು. ಸೊ ಇಲ್ಲಿ 40 ಡಿಗ್ರಿ ಒಂದು ದಕ್ಷಿಣ ಅಕ್ಷಾಂಶಕ್ಕೆ ಏನಂತಾರೆ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. 50 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬೀಸುವಂತಹ ಒಂದು ಮಾರುತಕ್ಕೆ ಏನಂತಾರೆ ಅಂತಂದು ಕೂಡ ಈ ರೀತಿ ಪ್ರಶ್ನೆ ಆಗ್ಬೋದು ಎಂಬ ಒಂದು ಉದ್ದೇಶದಿಂದ ಎಲ್ಲ ಮಾಹಿತಿನ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪಿಕ್ಚರನ್ನು ಇಲ್ಲಿ ಹಾಕಿದೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಧ್ರುವೀಯ ಮಾರುತಗಳು ಬರ್ತವೆ ನೋಡಿ. ಪ್ರಮುಖವಾಗಿ ನಿರಂತರ ಮಾರುತಗಳು ಅಥವಾ ನಿತ್ಯ ಮಾರುತಗಳಿಂದ ಬರೋದು ಯಾವುದಂತಂದರೆ ಧ್ರುವೀಯ ಮಾರುತ ಎಂಬುದು ಒಂದು ಮೂರನೇದೊಂದು ಏನಿದೆ ಇದು ವಿಭಾಗ ಇದೆ ಸ್ನೇಹಿತರೆ. ನೋಡೋಣ ಹಾಗಿದ್ರೆ ಧ್ರುವೀಯ ಮಾರುತಗಳ ಬಗ್ಗೆ ನೋಡಿ. ಇವುಗಳನ್ನು ಪೋಲಾರ್ ವೆಂಡ್ಸ್ ಅಂತಂದು ಕೂಡ ಕರೀತಾರೆ. ಪ್ರಮುಖವಾಗಿ ಇವುಗಳನ್ನು ಪೂರ್ವದ ಮಾರುತಗಳು ಅಂತಂದು ಕೂಡ ಕರೀತಾರೆ. ಮತ್ತು ಈ ಮಾರುತಗಳು ಧ್ರುವೀಯಲ್ಲಿ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದವರೆಗೆ ಇವು ಏನು ಬೀಸುತ್ತವೆ. ಇವುಗಳು ಉತ್ತರಾರ್ಧ ಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸುವು. ಇವುಗಳು ಶೀತವಾದ ಶುಷ್ಕ ಮಾರುತಗಳಾಗಿ ಧ್ರುವೀಯ ವಲಯದ ಹಿಮಚಾದಿತ ಭಾಗಗಳಿಂದ ಇವು ಬೀಸ್ತವು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವೆಲ್ಲ ಇಷ್ಟು ಮಾಹಿತಿ ಏನಂದರೆ ಧ್ರುವೀಯ ಮಾರುತಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇದು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಎರಡನೇ ಒಂದು ವಿಧ ಯಾವುದಂತಂದಾಗ ನಿಯತಕಾಲಿಕ ಮಾರುತಗಳು. ನಾವು ನಿರಂತರ ಮಾರುತಗಳ ಬಗ್ಗೆ ಇವಾಗ ತಿಳ್ಕೊಂಡ್ವಿ. ಇನ್ನು ಮುಂದಿನದಾಗಿ ಏನಂತಂದರೆ ನಿಯತಕಾಲಿಕ ಮಾರುತಗಳು ಅಂತಂದರೆ ಏನು ಮತ್ತು ಅವು ಯಾವ ದಿಕ್ಕಿನಲ್ಲಿ ಬೀಸ್ತವು ಅಂತಂದು ಇವಾಗ ನೋಡೋಣ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇವುಗಳ ಪೂರ್ವದ ಮಾರುತಗಳು ಇವುಗಳನ್ನು ಋತು ಮಾರುತಗಳಂತ ಕರೀತಾರೆ ಸ್ನೇಹಿತರೆ. ಪ್ರಮುಖವಾಗಿ ನೋಡಿ ಈ ನಿಯತಕಾಲಿಕ ಮಾರುತಗಳನ್ನು ಏನಂತ ಕರೀತಾರೆ ಅಂತಂದರೆ ಪ್ರಮುಖವಾಗಿ ಇವುಗಳನ್ನು ಋತು ಮಾರುತಗಳು ಅಂತಂದು ಕರೀತಾರೆ ಸ್ನೇಹಿತರೆ. ಮತ್ತೇನು ಕ್ಲುಪ್ತ ಮಾರುತಗಳು ಅಂತಂದು ಕೂಡ ಇವುಗಳನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು. ಕ್ಲುಪ್ತ ಮಾರುತಗಳು ಅಂತಂದು ಕೂಡ ಕರೀತಾರೆ. ಮತ್ತೇನಂತಂದರೆ ಇವುಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆ ನೋಡಿ. ಪ್ರಮುಖವಾಗಿ ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ಯಾವ ವಿಧದ ಮಾರುತಗಳು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಅದಕ್ಕೆ ಉತ್ತರ ಏನಾಗಿರಬೇಕು, ನಿಯತಕಾಲಿಕ ಮಾರುತಗಳು ಅಂತಂದಿಲ್ಲಿ ಉತ್ತರ ಆಗಿರುತ್ತೆ. ಮತ್ತು ಪ್ರಮುಖವಾಗಿ ಇವುಗಳು ಏನಂತಂದರೆ ಜೂನ್ ತಿಂಗಳಿನಲ್ಲಿ ಸೆಪ್ಟೆಂಬರ್ನವರೆಗೆ ಬಿಸುತ್ತವೆ. ತದನಂತರ ಈಶಾನ್ಯ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ನ ಅಂತ್ಯದವರೆಗೆ ಡಿಸೆಂಬರ್ನ ಮಧ್ಯದವರೆಗೆ ಈಶಾನ್ಯದ ನೈಋತ್ಯದ ಕಡೆಗೆ ಕೂಡ ಇವು ಬೀಸ್ತವು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಒಂದು ಪೂರ್ಣವಾದ ಮಾಹಿತಿ ಏನಂತಂದರೆ ನಿಯತಕಾಲಿಕ ಮಾರುತದ ಬಗ್ಗೆ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಬರೋದು ಸ್ಥಳೀಯ ಮಾರುತಗಳು ನೋಡಿ ಸ್ನೇಹಿತರೆ. ಲೋಕಲ್ ವಿಂಡ್ಸ್ ಅಂತ ಕೂಡ ಕರೀತಾರೆ. ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಮತ್ತು ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಉಂಟಾಗುತ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರೆ ಎತ್ತರದ ಸ್ಥಳಗಳನ್ನು ಹಾದು ಹೋಗುವುದರಿಂದ ಬದಲಾವಣೆಗೊಂಡು ಪ್ರವಾಹ ಗಳಗುಂಟಾಗುತ್ತವೆ. ಪ್ರಮುಖ ಸ್ಥಳೀಯ ಮಾರುತಗಳೆಂದರೆ ಭೂಗಾಳಿ, ಸಮುದ್ರಗಾಳಿ, ಪರ್ವತಗಾಳಿ, ಕಣಿವೆಗಾಳಿ ಹಾಗೂ ಇತರೆ ಕೆಲವು ಮಾರುತಗಳನ್ನು ಭಾರತದಲ್ಲಿ ಲೂ ಎಂದು ಕರೆಯುತ್ತಾರೆ ನೋಡಿ ಸ್ನೇಹಿತರೆ. ಪ್ರಮುಖವಾಗಿ ಇದು ಇಂಪಾರ್ಟೆಂಟ್ ಇದೆ ಪಾಯಿಂಟ್. ಭಾರತದ ಸ್ಥಳೀಯ ಗಾಳಿಗಳನ್ನು ಲೂ ಅಂತಾರೆ. ಮತ್ತು ಯು ಎಸ್ ಎಯಲ್ಲಿ ಚಿನೂಕ್ ಅಂತಾರೆ ಅಥವಾ ಹಿಮಭಕ್ಷಕ ಅಂತಂದು ಕೂಡ ಕರೀತಾರೆ. ಮತ್ತು ಅಲ್ಸ್ ಪರ್ವತಗಳಲ್ಲಿ
ಪೋಹನ ಅಂತಂದು ಕರೀತಾರೆ. ಮತ್ತು ಫ್ರಾನ್ಸ್ನಲ್ಲಿ ಮಿಸ್ಟ್ರಲ್, ಸಹರಾ ಮರುಭೂಮಿಯಲ್ಲಿ ಸಿರಾಕೋ, ಮತ್ತು ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫಿಲ್ಟರ್ ಅಂತಂದು ಕೂಡ ಇದನ್ನು ಕರೀತಾರೆ. ಅಂಟಾರ್ಟಿಕಾದಲ್ಲಿ ಬ್ಲೀಜರ್ಡ್ ಅಂತಂದು ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ಇದೆಲ್ಲವೂ ಏನಂದರೆ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಅಂತಂದಿಲ್ಲಿ ಹೇಳ್ಬೋದು. ಇದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ನೀವು ಬರ್ಕೊಂಬಿಡಿ. ಯಾವ ಒಂದು ಪ್ರದೇಶದಲ್ಲಿ ಸ್ಥಳೀಯ ಮಾರುತಗಳನ್ನು ಯಾವ ಒಂದು ಹೆಸರಿನಿಂದ ಕರೀತಾರ ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. ಸೊ ಇವು ಒಂದು ಮ್ಯಾಸ್ ಫಾಲೋವಿಂಗ್ನಲ್ಲಿ ಕೂಡ ಬರಬಹುದು. ಭಾರತದ್ದು ಲೂ ಆದರೆ ಯು ಎಸ್ ಎದು ಚಿನೂಕ್ ಅಥವಾ ಹಿಮಭಕ್ಷಕ ಆಗಿದೆ. ಅಲ್ಸ್ ಪರ್ವತದ್ದು ಪೋಹನ ಆಗಿದೆ. ಫ್ರಾನ್ಸ್ನಲ್ಲಿ ಮಿಸ್ಟಲ್ ಅಂತಾರೆ. ಸಹರಾ ಮರುಭೂಮಿಯಲ್ಲಿ ಸಿರಾಕೋ ಅಂತಾರೆ. ಆಸ್ಟ್ರೇಲಿಯಾದಲ್ಲಿ ಫಿಲ್ಟರ್ ಅಂತಾರೆ. ಹಾಗೂ ಅಂಟಾರ್ಟಿಕಾದಲ್ಲಿ ಬ್ಲಿಜರ್ಡ್ ಅಂತಂದು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವೆಲ್ಲವೂ ಏನಾಗಿವೆ, ಒಂದು ಸ್ಥಳೀಯ ಮಾರುತಗಳಾಗಿವೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಮುಂದಿನದಾಗಿ ಬರೋದು ಯಾವುದಂದ್ರೆ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂತಂದು ಇವುಗಳನ್ನು ಕರೀತಾರೆ. ಇವುಗಳು ಅನಿಶ್ಚಿತವಾಗಿ ಬೀಸುತ್ತವೆ. ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿನ ಅತಿ ಹೆಚ್ಚು ವ್ಯತ್ಯಾಸದ ಕಾರಣದಿಂದ ಇವು ಬೀಸಲಾರಂಭಿಸುತ್ತವೆ. ಇವುಗಳು ಬೀಸುವ ಅವಧಿ ಅಲ್ಪಕಾಲಿಕವಾದರೂ ಕೆಲವೊಮ್ಮೆ ಅವು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿಯಾಗಿವೆ. ಅಂದರೆ ಚಂಡಮಾರುತಗಳು ಯಾವಾಗಲೂ ಬೀಸಲ್ಲ, ಬೀಸೋದು ಯಾವಾಗಾದರೂ ಒಮ್ಮೆ ಹಬ್ಬ ಏನೋ ಅಂತಂದು ಹೇಳ್ತೇವಲ್ಲ ಆ ರೀತಿ. ಮತ್ತು ಏನಂತಂದರೆ ಇವು ಪ್ರಮುಖವಾಗಿ ಅತ್ಯಂತ ಏನಂತಂದರೆ ಇವು ಕಡಿಮೆ ಬೀಸೋ ಅಂದರೆ ಹೆಂಗೆ ಇವು ಕೆಲವೊಮ್ಮೆ ಮಾತ್ರ ಬೀಸ್ತಾವೆ, ಅವೇನಂತಂದರೆ ತುಂಬ ವಿನಾಶಕಾರಿಯಾಗಿರ್ತವೆ. ಈ ರೀತಿ ಚಂಡಮಾರುತಗಳು ಸೈಕ್ಲೋನ್ಸ್ಗಳು ಬಂದರೆ ಊರಿಗೂರೇ ಕೊಚ್ಕೊಂಡು ಹೋಗ್ತೈತೆ. ಆ ರೀತಿ ಒಂದು ಅಪಾಯಕಾರಿಯಾಗ್ಯವು ಅಂತ ವಿನಾಶಕಾರಿಯಾಗ್ಯವು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಈ ಒಂದು ಆವರ್ತ ಅಥವಾ ಪ್ರತ್ಯಾವರ್ತ ಮಾರುತಗಳಲ್ಲಿ ವಿಧಗಳು ಬರ್ತವೆ ಸ್ನೇಹಿತರೆ. ಏನಂತ ನೋಡೋಣ, ಇಲ್ಲಿ ಆವೃತ ಮಾರುತಗಳು ಮೊದಲಿಗೆ ನೋಡಿ ಅದರ ವಿಧಗಳನ್ನು ನಾವು ಅಭ್ಯಾಸ ಮಾಡೋಣ ಸ್ನೇಹಿತರೆ. ಪ್ರಮುಖವಾಗಿ ಆವೃತ ಮಾರುತಗಳು ಕೆಲವು ಸನ್ನಿವೇಶಗಳಲ್ಲಿ ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಹೆಚ್ಚು ಒತ್ತಡ ಪರಿಸ್ಥಿತಿಯಲ್ಲಿರುವುದು. ಇದರಿಂದ ಮಾರುತಗಳು ಸುತ್ತಲಿನ ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುತ್ತವೆ. ಇವುಗಳೇ ಆವರ್ತ ಮಾರುತಗಳು. ಉತ್ತರಾರ್ಧ ಗೋಳದಲ್ಲಿ ಆವರ್ತ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರದಿಂದ ಸುತ್ತಲೂ ಗಡಿಯಾರದ ಮುಳ್ಳಿನ ಚಲನೆಗೆ ಏನು ದಿಕ್ಕಿಗೆ ವಿರುದ್ಧವಾಗಿ ಅಂದರೆ ಪ್ರದಕ್ಷಿಣೆ ದಿಕ್ಕಿಗೆ ಬೀಸುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಕೆಲವು ಗಡಿಯಾರದ ಮುಳ್ಳಿನ ಚಲನೆಗೆ ಅನುಗುಣವಾಗಿ ಅಂದರೆ ಪ್ರದಕ್ಷಿಣೆ ದಿಕ್ಕಿಗೆ ಬೀಸುತ್ತವೆ. ಏನು ಆವರ್ತ ಮಾರುತಗಳಲ್ಲಿ ಎರಡು ವಿಧಗಳು ಇವೆ. ಅವೆಂದರೆ ಒಂದು ಉಷ್ಣವಲಯದ ಆವೃತ ಮಾರುತಗಳು ಮತ್ತು ಇನ್ನೊಂದು ಸಮಶೀತೋಷ್ಣವಲಯದ ಆವೃತ ಮಾರುತಗಳು. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಈ ಒಂದು ಏನಂತಂದರೆ ಆವೃತ ಮಾರುತಗಳು ಪ್ರಮುಖವಾಗಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಇದೆ, ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಇವು ಉತ್ತರಾರ್ಧ ಗೋಳದಲ್ಲಿ ನೋಡಿ ಪ್ರಮುಖವಾಗಿ ಇವು ಹೆಚ್ಚು ಮೊದಲಿಗೆ ಇದನ್ನು ನೋಡ್ಕೊಂಬಿಡೋಣ. ಇದರಿಂದ ಮಾರುತಗಳು ಸುತ್ತಲಿನ ಹೆಚ್ಚು ಒತ್ತಡ ಕಡಿಮೆ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸ್ತವು. ಮತ್ತು ಉತ್ತರಾರ್ಧ ಗೋಳದಲ್ಲಿ ಆವೃತ ಮಾರುತಗಳು ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಗಡಿಯಾರದ ಮುಳ್ಳಿನ ಚಲನೆಯ ವಿರುದ್ಧ ದಿಕ್ಕು. ನೋಡಿ, ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕು, ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ಏನಂತಂದರೆ ಈ ಒಂದು ಗಡಿಯಾರದ ಮುಳ್ಳಿನ ಅನುಗುಣವಾಗಿ ಏನು ಮಾಡ್ತವೆ ಈ ಒಂದು ಆವೃತ ಮಾರುತಗಳು ಬೀಸ್ತವು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಪಾಯಿಂಟು. ಸೊ ಏನು ಮಾಡಬೇಕಂದ್ರೆ ನೀವು ಇದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಅಂತಂದು ಹೇಳ್ಬೋದು ಸ್ನೇಹಿತರೆ. ಇನ್ನು ಪ್ರಮುಖವಾಗಿ ಆವೃತ ಮಾರುತಗಳಲ್ಲಿ ವಿಧಗಳು ಅಂತಂದು ಹೇಳಿದ್ವಿ. ಸೊ ಉಷ್ಣವಲಯದ ಆವೃತ ಮಾರುತ ಮತ್ತು ಸಮಶೀತೋಷ್ಣವಲಯದ ಆವೃತ ಮಾರುತ. ಇವುಗಳು ಉಷ್ಣವಲಯದಲ್ಲಿ ಮಾತ್ರ ಕಂಡು ಬರುತ್ತವೆ. ಆದ್ದರಿಂದ ಇವನೇನಂತಂದು ಕರೀತಾರೆ ಅಂದರೆ ಉಷ್ಣವಲಯದ ಆವೃತ ಮಾರುತಗಳಂತ ಕರೀತಾರೆ. ಇವು ಅತ್ಯಂತ ಪ್ರಬಲವಾಗಿದ್ದು ವಿಧ್ವಂಸಕಾರಿಯಾಗಿವೆ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ಮುಂದಿನದಾಗಿ ಸಮಶೀತೋಷ್ಣವಲಯ ಆವೃತ ಮಾರುತಗಳು. ಇವುಗಳು ಏನಂದರೆ ಸಮಶೀತೋಷ್ಣವಲಯದಲ್ಲಿ ಕಂಡುಬರುತ್ತವೆ. ಉಷ್ಣವಲಯದ ಆವೃತ ಮಾರುತಗಳಿಗೆ ಹೋಲಿಸಿದರೆ ಇವುಗಳು ಹೆಚ್ಚು ಪ್ರಬಲವಾಗಿಲ್ಲ. ಆದ್ದರಿಂದಾಗಿ ಹಾನಿಯು ಕೂಡ ಏನಾಗಿದೆ, ಕಡಿಮೆಯಾಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ನೋಡಿ, ಇಲ್ಲಿ ಪ್ರಮುಖವಾಗಿ ಆವೃತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ನೋಡೋಣ ಹಾಗಿದ್ರೆ, ಇದು ನೋಡಿ, ಇದು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನಮ್ಮ ಟಿ ಇ ಟಿಗೆ ಇದು ಇಂಪಾರ್ಟೆಂಟ್, ಯಾಕಂತಂದರೆ ಇಂತಹ ಒಂದು ಬಾಕ್ಸ್ನಲ್ಲಿರುವ ಪ್ರಶ್ನೆಗಳು ತುಂಬ ಸಾರಿ ಎಕ್ಸಾಮ್ನಲ್ಲಿ ಬಂದಿವೆ. ಸೊ ಇವು ಕೂಡ ಬರಬಹುದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಸುಮ್ಮನೆ ಒಂದು ನೀಟಾಗಿ ಒಂದು ನೋಟ್ ಮಾಡ್ಕೊಂಬಿಡಿ. ಚೀನಾ ಮತ್ತು ಜಪಾನಿನಲ್ಲಿ ಟೈಫೂನ್ ಅಂತಾರೆ. ಅಮೆರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲೀಸ್ ಅಂತಾರೆ. ಭಾರತದಲ್ಲಿ ಸೈಕ್ಲೋನ್ ಅಂತಾರೆ. ರಷ್ಯಾದಲ್ಲಿ ವಿಲ್ ಫೋರ್ಸ್ ಅಂತಾರೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಭಾರತವು ಕೆಲವು ಪ್ರಬಲವಾದ ಆವೃತ ಮಾರುತಗಳನ್ನು ದಾಖಲಿಸಿದೆ. ಅವುಗಳಲ್ಲಿ ಮುಖ್ಯವಾದದ್ದೆಂದರೆ ಬೋಲಾ, ನರ್ಗಿಸ್, ನಿಶಾ, ಐಲಾ, ಲೈಲಾ, ಬಿಜಲಿ, ಜಲ್, ತೇಸ್ ಇತ್ಯಾದಿ. ಇವೆಲ್ಲ ಒಂದು ಏನಂದರೆ ಪ್ರಮುಖವಾಗಿ ಒಂದು ಆವೃತ ಮಾರುತಗಳು ಅಥವಾ ಚಂಡಮಾರುತಗಳು ಅಂತಂದು ಹೇಳ್ತೇವಲ್ಲ ಅವುಗಳು ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಸ್ನೇಹಿತರೆ, ಪ್ರಮುಖವಾಗಿ ಇಲ್ಲಿ ಡೈಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ ಆವೃತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳ ಬಗ್ಗೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಉತ್ತರಾರ್ಧ ಗೋಳದಲ್ಲಿ ಯಾವ ರೀತಿ ಬೀಸ್ತವು ಅಂತಂದು ಕೊಟ್ಟಿದ್ದಾರೆ ಈ ಒಂದು ಮಾರುತದಲ್ಲಿ, ಈ ಒಂದು ಡೈಗ್ರಾಮ್ನಲ್ಲಿ. ಇದು ದಕ್ಷಿಣಾರ್ಧ ಗೋಳದಲ್ಲಿ ಯಾವ ರೀತಿ ಬೀಸ್ತವು, ಇದು ಉತ್ತರಾರ್ಧ ಗೋಳ, ಇದು ದಕ್ಷಿಣಾರ್ಧ ಗೋಳ. ಯಾವ ಗಡಿಯಾರದ ಒಂದು ವಿರುದ್ಧ ದಿಕ್ಕು, ಗಡಿಯಾರದ ದಿಕ್ಕು ಅಂತಂದು ಹೇಳಿದ್ದಲ್ಲ, ಸೊ ಆ ರೀತಿ ಬೀಸ್ತವು ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಪ್ರತ್ಯಾವರ್ತ ಮಾರುತಗಳ ಬಗ್ಗೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಆವೃತ ಮಾರುತಗಳು ನಾನು ಮೊದಲೇ ಹೇಳಿದೆ ನಿಮಗೆ ಏನಂದರೆ ಉತ್ತರ ಗೋಳ
ಗೋಳದಲ್ಲಿ ಏನಂತಂದರೆ ಇದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಇರ್ತತಿ. ಮತ್ತು ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳು ಯಾವ ರೀತಿ ಚಲಿಸ್ತತ್ತಲ್ಲ ಅದೇ ಒಂದು ರೀತಿಯಲ್ಲಿನೇ ಇದು ಚಲಿಸ್ತವು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಈ ಪ್ರತ್ಯಾವರ್ತ ಮಾರುತಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಇವುಗಳ ಪರಿಸ್ಥಿತಿ ಆವೃತ ಮಾರುತಗಳಿಗೆ ತದ್ವಿರುದ್ಧ. ಪ್ರತ್ಯಾವರ್ತ ಮಾರುತಗಳು ಅಧಿಕ ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡ ಸುತ್ತಲಿನ ಪ್ರದೇಶದ ಕಡೆಗೆ ವೃತ್ತಾಕಾರವಾಗಿ ಬೀಸುತ್ತವೆ. ಇದರಿಂದ ಸುತ್ತಮುತ್ತಲಿನ ಕಡೆಗೆ ಮಾರುತಗಳು ನಿಧಾನವಾಗಿ ಬೀಸುತ್ತವೆ. ಉತ್ತರಾರ್ಧ ಗೋಳದಲ್ಲಿ ಪ್ರತ್ಯಾವರ್ತ ಮಾರುಗಳು ಏನು ದಿಕ್ಕು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಮತ್ತು ಇದಕ್ಕೆ ಪ್ರತಿಯಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಇವುಗಳು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೆಗೂ ಪ್ರದಕ್ಷಿಣೆ ನೀಡುತ್ತವೆ. ನೋಡಿ ಸ್ನೇಹಿತರೆ ಈ ಡೈಗ್ರಾಮನ್ನು ನೋಡೋಣ ನಾವು ಇವಾಗ. ಇಲ್ಲಿ ನೋಡಿ ಪ್ರಮುಖವಾಗಿ ಇವು ಏನಂದರೆ ಇದರ ವಿರುದ್ಧ ಇವು ಬೀಸ್ತವೆ. ಅಂದರೆ ಇಲ್ಲಿ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರಕ್ಕೆ ಅನುಗುಣವಾಗಿ ಬೀಸ್ತವೆ. ನೋಡಿ ಸರಿಯಾಗಿ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಪ್ರಮುಖವಾಗಿ ಆವೃತ ಮಾರುತಗಳು ಉತ್ತರಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ. ಪ್ರತ್ಯಾವರ್ತ ಮಾರುತಗಳು ಏನು ಉತ್ತರಾರ್ಧ ಗೋಳದಲ್ಲಿ ಗಡಿಯಾರಕ್ಕನುಗುಣವಾಗಿ ಒಂದು ಮಾರುತಗಳು ಚಲಿಸ್ತವೆ. ಇವಾಗ ನಾನು ಕ್ಲಿಯರ್ ಆಯ್ತಂತ ಅನ್ಕೋತೀನಿ. ಮತ್ತು ಇಲ್ಲಿ ನೋಡಿ ದಕ್ಷಿಣಾರ್ಧ ಗೋಳದಲ್ಲಿ ಏನಂತಂದರೆ ಇವು ಆವೃತ ಮಾರುತಗಳು ಗಡಿಯಾರದಕ್ಕೆ ಒಂದು ಮುಳ್ಳಿನ ಅನುಗುಣವಾಗಿ ಬೀಸ್ತವೆ. ಆದರೆ ಇಲ್ಲಿ ಪ್ರತ್ಯಾವರ್ತ ಮಾರುತಗಳಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಇವು ಬೀಸ್ತವೆ. ಇದಕ್ಕೆ ಇದು ತದ್ವಿರುದ್ಧವಾಗಿದೆ. ಇದನ್ನು ಸ್ವಲ್ಪ ನಾವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಾವು ಆರಾಮಾಗಿ ಏನು ಮಾಡ್ಬೋದು, ಎಕ್ಸಾಮ್ನಲ್ಲಿ ಬೇಕಾದಂಗೆ ಪ್ರಶ್ನೆ ಕೇಳಿದ್ರು ಕೂಡ ಸಲೀಸಾಗಿ ಆನ್ಸರ್ ಮಾಡ್ಬೋದು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ ವಾಯುಗೋಳದ ಒಂದು ಆರ್ದ್ರತೆಯ ಬಗ್ಗೆ ನೋಡೋಣ. ನೋಡಿ ಪ್ರಮುಖವಾಗಿ ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಏನಂತ ಕರೀತಾರೆ ಅಂದರೆ ಆರ್ದ್ರತೆ ಅಂತ ಕರೀತಾರೆ. ಆರ್ದ್ರತೆಯನ್ನು ಅಳೆಯಲು ಆರ್ದ್ರತಾ ಮಾಪಕವನ್ನು ಉಪಯೋಗಿಸಿದರು. ಹೈಗ್ರೋಮೀಟರ್ ಆರ್ ಸೈಕೋಮೀಟರ್ ಅಂತಂದು ಕೂಡ ಇದನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದರ ವಿಧಗಳು ವಾಯುಮಂಡಲದಲ್ಲಿರುವ ಆರ್ದ್ರತೆಯ ಪ್ರಮಾಣವನ್ನು ವಿವಿಧ ರೀತಿಯಲ್ಲಿ ತಿಳಿಸಲಾಗುವುದು. ಅವುಗಳಲ್ಲಿ ಮುಖ್ಯವಾದ್ದು ಸಮಗ್ರ ಆರ್ದ್ರತೆ, ಸಾಪೇಕ್ಷ ಆರ್ದ್ರತೆ ಮತ್ತು ನಿರ್ದಿಷ್ಟ ಆರ್ದ್ರತೆ. ಹಾಗಿದ್ರೆ ನೋಡೋಣ ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿಬಿಟ್ಟು ನೆಕ್ಸ್ಟ್ ಮೋಡಗಳು ಸ್ಟಾರ್ಟ್ ಆಗುತ್ತೆ. ಮೋಡಗಳು ಒಂದು ಹೇಳಿಕೊಂಡು ನೆಕ್ಸ್ಟ್ ಒಂದು ಮಳೆ ಇದೆ ಅದಷ್ಟು ಹೇಳಿಬಿಟ್ರೆ ಏನಂತಂದರೆ ಈ ಒಂದು ವಾಯುಗಳ ಪಾಠ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಒಂದು 40-50 ನಿಮಿಷ ಆಗುತ್ತೆ, ಆದರೂ ಕೂಡ ನಾನು ಈ ಒಂದು ಪಾಠವನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ನಾನು ಕಾನ್ಸ್ಟಿಟ್ಯೂಷನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಕಾಮೆಂಟನ್ನು ಮಾಡ್ತಾ ಇದ್ದಾರೆ ಐ ಸಿ ಮಾಡಿ ಅಂತ. ಸೊ ಅದಕ್ಕೆ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಒಂದು ಲೆಸನ್ ಇದೆಯಲ್ಲ ಅದನ್ನು ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ಕೊಡ್ತೇನೆ ಅಂತಂದು ಹೇಳ್ತಾ ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಆರ್ದ್ರತೆಯ ಒಂದು ವಿಧಗಳನ್ನು ಮೊದಲಿಗೆ ಸಮಗ್ರ ಆರ್ದ್ರತೆ ನೋಡಿ. ಪ್ರಮುಖವಾಗಿ ಒಂದು ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿರುವ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಎಂದು ಕರೀತಾರೆ. ಈ ರೀತಿಯ ತೇವಾಂಶದ ಅಳತೆ ಹೆಚ್ಚು ಉಪಯುಕ್ತವಲ್ಲ, ಏಕೆಂದರೆ ಇದರಲ್ಲಿ ಉಷ್ಣಾಂಶವನ್ನು ಪರಿಗಣಿಸುವುದಿಲ್ಲ. ಇನ್ನು ಮುಂದಿನದಾಗಿ ಸಾಪೇಕ್ಷ ಆರ್ದ್ರತೆ. ಇವು ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯು ಹಿಡಿದಿಟ್ಟುಕೊಳ್ಳಬೇಕಾದ ಗರಿಷ್ಠ ಪ್ರಮಾಣದ ತೇವಾಂಶಗಳ ಅನುಪಾತವೇ ಸಾಪೇಕ್ಷ ಆರ್ದ್ರತೆಯಾಗಿದೆ. ಇದನ್ನು ಶೇಕಡಾವಾರು ಪ್ರಮಾಣದಲ್ಲಿ ತಿಳಿಸಲಾಗುವುದು. ವಾಯುವಿನಲ್ಲಿರುವ ವಾಸ್ತವ ತೇವಾಂಶ ಸಾಪೇಕ್ಷ ಆರ್ದ್ರತೆ ಈಸ್ ಈಕ್ವಲ್ ಟು ವಾಯುವಿನಲ್ಲಿರುವ ವಾಸ್ತವ ತೇವಾಂಶ ಇಂಟು 100. ನಿರ್ದಿಷ್ಟ ಉಷ್ಣಾಂಶದಲ್ಲಿ ವಾಯು ಹೊಂದಬಹುದಾದ ಗರಿಷ್ಠ ತೇವಾಂಶ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ನಿರ್ದಿಷ್ಟ ಆರ್ದ್ರತೆ ಅಂತ ನೋಡಿದಾಗ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯ ಮೊತ್ತವೇ ಏನಂತಂದರೆ ನಿರ್ದಿಷ್ಟ ಆರ್ದ್ರತೆ ಅಂತಂದಿಲ್ಲಿ ಹೇಳ್ಬೋದು. ಇನ್ನು ಮುಂದಿನದಾಗಿ ಬರೋದು ಮೋಡಗಳು ಸ್ನೇಹಿತರೆ. ಮೋಡಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ನೋಡೋಣ. ಹಾಗಿದ್ರೆ ಕ್ಲೌಡ್ಸ್ ನೋಡಿ, ಪ್ರಮುಖವಾಗಿ ಮೋಡಗಳು ವಾಯುಗೋಳದಲ್ಲಿ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣಗಳ ರಾಶಿಯನ್ನು ಏನಂತ ಕರೀತಾರೆ, ಮೋಡ ಅಂತ ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಪ್ರಮುಖವಾಗಿದ್ದು ಮೋಡದ ಡೆಫಿನೇಷನ್ ಆಗಿದೆ. ಇನ್ನು ಮುಂದಿನದಾಗಿ ಬರೋದು ಮೋಡದ ವಿಧಗಳು. ಮೋಡಗಳ ವಿಧಗಳನ್ನು ಅವುಗಳ ಆಕಾರ, ಎತ್ತರ ಮತ್ತು ಲಕ್ಷಣಗಳನ್ನು ಆಧರಿಸಿ 4 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಬರೋದು ಯಾವುದಂತಂದರೆ ಪದರು ಮೋಡಗಳು. ನೋಡಿ ಪ್ರಮುಖವಾಗಿ ಪದರು ಮೋಡಗಳ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಇವುಗಳು ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತವೆ. ಕೆಳಮಟ್ಟದಲ್ಲಿ ಇರುವಂತಹ ಒಂದು ಪದರಗಳಾಗಿವೆ. ಮತ್ತು ಇವು ಮುಖ್ಯವಾಗಿ ಏನಂತಂದರೆ ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಇರ್ತವೆ, ಇವು ಕಂಡುಬರ್ತವೆ. ಮತ್ತು ಇವುಗಳು ತೆಳವಾದ ಬೂದು ಹಾಳೆ ವಿಸ್ತಾರವಾದ ಪದರಗಳಂತೆ ಇವು ಕಾಣಿಸ್ತವೆ. ಮತ್ತು ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸಹಕಾರಿಯಾಗಿದ್ದು ತುಂತುರು ಮಳೆಯನ್ನು ತರಿಸ್ತವೆ. ನೋಡಿ ಪ್ರಮುಖವಾಗಿ ಪದರು ಮೋಡಗಳು ಏನಂತಂದರೆ ತುಂತುರು ಮಳೆಯನ್ನು ತರಿಸ್ತವೆ. ಇವು ಭೂಮಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ರಾಶಿ ಮೋಡಗಳು ಪ್ರಮುಖವಾಗಿ ಇವು ಉದುರ್ಮುಖವಾಗಿ ಬೆಳೆದಿದ್ದು ಇವುಗಳ ಮೇಲ್ಮೈ ಗೋಪುರಾಕೃತಿಯಾಗಿದ್ದು ಬಾಗುವುದರಿಂದ ಹೂಕೋಸಿನ ರಚನೆಯನ್ನು ಹೋಲುತ್ತವೆ. ಇವುಗಳು ಮೊಳೆತಿರುವ ಮೋಡಗಳಿವೆ. ಈ ಮೋಡಗಳು ಉಣ್ಣೆಯ ಗುಡ್ಡೆಯಂತೆ ಕಂಡು ಬರುವುದರಿಂದ ಇವುಗಳನ್ನು ಉಣ್ಣೆಯ ಗುಡ್ಡೆಗಳಂತಂದು ಕೂಡ ಕರೀತಾರೆ. ಇವುಗಳು ಮಳೆಯನ್ನು ಸುರಿಸುವ ಮೋಡಗಳಾಗಿವೆ. ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಯಾವ ಮೋಡಗಳು ಹೇಗೆ ಅಂತಂದು ಇಲ್ಲಿ ಒಂದು ಡೈಗ್ರಾಮನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರಮುಖವಾಗಿ ಬರೋದು ಇಲ್ಲಿ ನೋಡಿ, ಮೊನ್ನೆದು ಬರೋದು ಯಾವುದಂದರೆ ರಾಶಿ ಮೋಡ, ಪದರ ಮೋಡ, ರಾಶಿ ಮೋಡ. ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಮೇಲ್ಗಡೆ ರಾಶಿ ಮೋಡ ಎಷ್ಟು ಕಿಲೋಮೀಟ್ರಿಗೆ ಏನಿದೆ ಅಂತಂದು ಕೂಡ ಕೊಟ್ಟಿದ್ದಾರೆ ಇಲ್ಲಿ.
ಇದರೊಳಗೆ ಸ್ನೇಹಿತರೆ ಪ್ರಮುಖವಾಗಿ ಈ ಒಂದು ಡೈಗ್ರಾಮನ್ನು ಕೊಟ್ಟಿರೋದು ಇಲ್ಲಿ 9000 ವರೆಗೂ ಇದೆ. ಸೊ ಇವುಗಳು ನೆಕ್ಸ್ಟ್ ಮತ್ತು ಇಲ್ಲಿ ಮುಂದೆ ಹಿಮಕಣಗಳು ಬರ್ತಾವೆ ನೋಡೋಣ. ಹಾಗಿದ್ರೆ ಇವುಗಳು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಎತ್ತರದಲ್ಲಿ ಅಂದರೆ 6 ಕಿಲೋಮೀಟರ್ನಿಂದ ಎತ್ತರದಲ್ಲಿ ಇರುತ್ತವೆ. ಈ ಮೋಡಗಳು ಗುಂಗುರ ಗೂದಲಿನ ಒಂದು ಹೋಲುತ್ತಿದ್ದು ಗರಿಗಳ ಅಥವಾ ನರಿನಾರಕರ ಒಂದು ನಾರಿನ ಆಕಾರ ಹೊಂದಿರುವಂತೆ ಕಾಣುತ್ತವೆ. ಇವು ಹಿತಕರವಾದ ಹವಾಮಾನ ಸ್ಥಿತಿಯನ್ನು ಸೂಚಿಸುತ್ತವೆ. ಹಾಗೂ ಈ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗುತ್ತಾನೆ. ವಾಯುವಿನಲ್ಲಿ ಈ ಮೋಡಗಳು ಹಿಂಜಿದ ಅರಳಿಯಂತೆ ತೇಲುತ್ತವೆ. ಇವುಗಳು ಜನಪ್ರಿಯ ಹೆಸರು ಕುದುರೆ ಬಾಲ ಅಂತಂದು ಕೂಡ ಇವುಗಳನ್ನು ಕರೀತಾರೆ. ಹಿಮಕನ ಮೋಡಗಳಿಗೆ ಇನ್ನೊಂದು ಹೆಸರು ಏನಂದರೆ ಕುದುರೆ ಬಾಲದ ಮೋಡಗಳು ಅಂತಂದು ಕೂಡ ಇವುಗಳನ್ನು ಕರೀತಾರೆ ಅಂತಂದು ಇಲ್ಲಿ ಹೇಳ್ಬೋದು. ಮತ್ತು ರಾಶಿವೃಷ್ಟಿ ಮೋಡಗಳು ಅಥವಾ ನಿಂಬಸ್ ಕ್ಲೌಡ್ಸ್ ಅಂತ ಕೂಡ ಕರೀತಾರೆ. ಈ ಮೋಡಗಳು ನಿರಂತರ ಮಳೆತಿರುವ ಮೋಡಗಳಾಗಿದ್ದು ಮಳೆ ತರುವ ಮೋಡಗಳಾಗಿವೆ. ಇವು ಕೆಳಮಟ್ಟದಲ್ಲಿದ್ದು ಈ ಮೋಡಗಳು ಪದರ ಅಥವಾ ರಾಶಿ ಮೋಡಗಳ ಒಂದು ಆಕಾರದಲ್ಲಿರುತ್ತವೆ. ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನು ಸುರಿಸುತ್ತವೆ. ವೃಷ್ಟಿಪದರು ಮೋಡಗಳು ದಪ್ಪವಾಗಿದ್ದು ಅಧಿಕ ಮಳೆ ತರುವ ಮೋಡಗಳಾಗಿವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರು. ಇದೆಲ್ಲವೂ ಪ್ರಮುಖವಾಗಿ ಒಂದು ಮೋಡಕ್ಕೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ. ಇನ್ನು ಮುಂದಿನದಾಗಿ ಮಳೆಯ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನೋಡೋಣ. ಹಾಗಿದ್ರೆ ಮಳೆಯ ಬಗ್ಗೆ ಇಲ್ಲೋಡಿ ಸ್ನೇಹಿತರು, ವಾಯುಗುಣದಲ್ಲಿ ಜಲಾಂಶವು ಘನೀಕರಣಗೊಂಡು ಹೊಂದಿ ಭೂಮಿಯ ಮೇಲೆ ಬೀಳುವ ನೀರಿನ ಹನಿಗಳನ್ನು ನಾವೇನಂತ ಕರಿತೀವಿ, ಮಳೆ ಅಂತ ಕರಿತೇವೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರು. ಪ್ರಮುಖವಾಗಿ ಮಳೆ ಇದೆ. ಸೊ ಮಳೆಯ ಡೆಫಿನೇಷನ್ ನೋಡಿ, ವಾಯುವಿನ ಒಂದು ಗೋಳದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಬಾಷ್ಪೀವನ ಹೊಂದಿ ಏನಂದ್ರೆ ಭೂಮಿಯ ಮೇಲೆ ಬೀಳುವ ನೀರಿನ ಹನಿಗಳನ್ನು ನಾವು ಏನಂತ ಕರಿತೀವಿ, ಮಳೆ ಅಂತ ಕರಿತೇವೆ ಅಂತಂದು ಹೇಳ್ಬೋದು. ಮಳೆಯ ಪ್ರಮಾಣವನ್ನು ಮಳೆಯ ಮಾಪಕನಿಂದ ನಾವು ಅರಿತೇವೆ, ರೇನ್ ಗೇಜ್ ಅಂತ ಕೂಡ ಅದನ್ನು ಕರೀತಾರೆ ಸ್ನೇಹಿತರೆ. ಮಳೆಯ ಮಾಪಕ ಅಥವಾ ರೇನ್ ಗೇಜ್ ಅಂತ ಕರೀತಾರೆ. ಮಳೆಯ ಒಂದು ಪ್ರಮಾಣವನ್ನು ಮಿಲಿಮೀಟರ್ಗಳಲ್ಲಿ ಅಳತೆ ಮಾಡ್ತಾರೆ, ಅಂದರೆ ಇಷ್ಟು ಮಿಲಿಮೀಟ್ರ್ ಮಳೆ ಆಯಿತು ಅಂತಂದು ಹೇಳ್ತೇವಲ್ಲ. ಸೊ ಅದು ಮಳೆಯ ವಿಧಗಳು ನೋಡಿದಾಗ ಪರಿಸರನ ಮಳೆ, ಏನು ಪರ್ವತ ಮಳೆ ಮತ್ತು ಆವರ್ತ ಮಳೆ. ಹಾಗಿದ್ರೆ ಪರಿಸರನ ಮಳೆ ಬಗ್ಗೆ ನೋಡೋಣ. ಇವಾಗ ನಾವು ಮೊದಲಿಗೆ ಪರಿಸರನ ಮಳೆ, ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲಿರುವುದರಿಂದ ಉಂಟಾಗುವ ಮಳೆಯನ್ನು ಏನಂತ ಕರೀತಾರೆ, ಪರಿಸರನ ಮಳೆ ಅಂತಂದು ಕರೀತಾರೆ ಸ್ನೇಹಿತರೆ. ಇನ್ನು ನೋಡೋಣ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಇದೆ. ಉಷ್ಣಾಂಶವು ಹೆಚ್ಚಾಗಿರುವ ಸ್ಥಳಗಳಲ್ಲಿ ವಾಯು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುತ್ತಾ ವಿಕಾಸ ಹೊಂದುವುದು, ಅನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅಲ್ಲಿ ಅದರಲ್ಲಿರುವ ಜಲಾಂಶವು ಹನಿಗಳಾಗಿ ವಿಸರ್ಜನೆಗೊಳ್ಳುವ ಮೂಲಕ ಮಳೆ ಬೀಳುವುದು, ಇದೇ ಏನಂತಂದರೆ ಪರಿಸರನ ಮಳೆಯಾಗಿದೆ. ಇದೇ ರೀತಿ ಮಳೆಯು ಸಮಭಾಜಕ ವೃತ್ತ ವಲಯದಲ್ಲಿ ಹಾಗೂ ಉಷ್ಣವಲಯದ ಭೂಭಾಗಗಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಬೀಳುವ ಒಂದು ಮಳೆಯನ್ನು ಏನಂತಾರೆ, ಅಪರಾಹ್ನ ಮಳೆ ಅಂತಂದು ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ಇದು ಹೆಚ್ಚಾಗಿ ಗುಡುಗು ಮಿಂಚುಗಳಿಂದ ಕೂಡಿದ್ದು ಅದರಿಂದ ಮಧ್ಯಾಹ್ನದ ನಂತರ ಇದು ಉಂಟಾಗುತ್ತದೆ. ಆದ್ದರಿಂದ ಇದನ್ನು ಕೆಲವೊಮ್ಮೆ ಆಲೆಕಲ್ಲುಗಳು ಕೂಡ ಬೀಳ್ತವೋ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡಿ ಇದು ಪ್ರಮುಖವಾಗಿ ಪರಿಸರನ ಮಳೆಯ ಒಂದು ಡೈಗ್ರಾಮ್ ಆಗಿದೆ. ಇಲ್ಲಿ ನೋಡಿ ಪ್ರಮುಖವಾಗಿ ಏನು ಉಷ್ಣ ವಾಯುವಿನ ಮೇಲ್ಮಂಗಲ ಚಲನೆ, ಪರಿಸರನ ಮಳೆ, ಉಷ್ಣಗೊಂಡ ಭೂ ಮೇಲೆ ಮತ್ತು ಏನು ಪ್ರಚಲನ ಪ್ರವಾಹಗಳು ಇವೆಲ್ಲವೂ ಏನಾದ್ರು ಪ್ರಮುಖವಾಗಿ ಪರಿಸರನ ಮಳೆಗೆ ಸಂಬಂಧಪಟ್ಟಂತಹ ಒಂದು ಡೈಗ್ರಾಮ್ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಬರೋದು ಪರ್ವತ ಮಳೆ. ಇದನ್ನು ಆರೋಹ ಮಳೆ ಹಾಗೂ ಭೂಸ್ವರೂಪ ಮಳೆಗಳೆಂದು ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ತೇವಾಂಶವನ್ನು ಹೊಂದಿ ವಾಯು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಪರ್ವತಗಳ ಅಡಚಣೆಯಿಂದ ತಡೆಗಟ್ಟಲಾದಾಗ ಏನಂತಂದರೆ ಅದು ಮೇಲಿರುವುದು, ಎತ್ತರಕ್ಕೆ ಏರಿದಂತೆ ವಾಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು, ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆಯಾಗಿದೆ. ಆರೋಹ ಮಳೆ ಮಳೆ ಮಾರುತಗಳಿಗೆ ಎದುರಾಗುವ ಪರ್ವತ ಭಾಗವು ಹೆಚ್ಚು ಮಳೆ ಪಡೆಯುವುದು, ಅನಂತರ ಮಾರುತಗಳಿಗೆ ಮರಿಯಾಗುವ ಪರ್ವತದ ಮತ್ತೊಂದು ಭಾಗದಲ್ಲಿ ವಾಯು ಕೆಳಗಿರುವುದು, ಇದರಿಂದ ಪರ್ವತದ ವಿರುದ್ಧ ಭಾಗದಲ್ಲಿ ಮಳೆ ಕಡಿಮೆ, ಇದನ್ನೇ ಏನಂತಾರೆ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಪರ್ವತಗಳು ಕಂಡುಬರುವಂತಹ ಪ್ರದೇಶದಲ್ಲಿ ಏನಂದರೆ ಮಳೆ ಕಡಿಮೆ ಆಗ್ತದೆ ಅಂತ, ಆ ಒಂದು ಕಾರಣಕ್ಕೆ ಆ ಒಂದು ಪ್ರದೇಶವನ್ನು ಏನಂತ ಕರೀತಾರೆ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ, ರೇನ್ ಶ್ಯಾಡೋ ರೀಜನ್ ಅಂತಂದು ಕೂಡ ಅದನ್ನು ಕರೀತಾರೆ. ಮತ್ತು ಇದು ಪ್ರಮುಖವಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಕಂಡುಬರುವ ಪ್ರದೇಶ ಯಾವುದಂದರೆ ಮಂಗಳೂರು ಆಗಿದೆ. ಮಂಗಳೂರು ಮಾರುತಗಳಿಗೆ ಎದುರಾಗಿರುವ ಭಾಗ, ಹಾಸನ ಮಾರುತಗಳಿಗೆ ಮರೆಯಾಗುವ ಭಾಗ. ಆದ್ದರಿಂದ ಕರ್ನಾಟಕದ ಮಳೆ ನೀರಿನ ಪ್ರದೇಶ ಯಾವುದಂತ ನೋಡಿದಾಗ ಹಾಸನ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದು ಕೂಡ ಒಂದ್ಸಾರಿ ಪ್ರಶ್ನೆ ಆಗಿತ್ತು, ಕರ್ನಾಟಕದ ಮಳೆ ನೆರಳಿನ ಪ್ರದೇಶ ಯಾವುದಂತ ನೋಡಿದಾಗ ಹಾಸನ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಮಳೆ ನೀರಿನ ನೆರಳಿನ ಪ್ರದೇಶ ಇದು. ಇನ್ನು ಮುಂದಿನದಾಗಿ ಆವರ್ತ ಮಳೆ ನೋಡಿ, ಪ್ರಮುಖವಾಗಿ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲಿರುವುದು, ಆದ್ದರಿಂದ ಗಾಳಿಯಲ್ಲಿರುವ ತೇವಾಂಶ ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿತಿತ್ತಲ್ಲ ಅದೇ ಇದು. ಮತ್ತು ಇದಕ್ಕೆ ಬದಲಾಗಿ ಸಮತೀಶೋಷ್ಣ ವಲಯದಲ್ಲಿ ಆವರ್ತ ಮಾರುತಗಳಲ್ಲಿ ಹಗರವಾದ ಉಷ್ಣ ಜಲ ವಾಯುರಾಶಿಯು ಭಾರವಾದ ಶೀತವಾಯು ರಾಶಿಯ ಮೇಲಿರುವುದು, ಉಷ್ಣ ವಾಯುರಾಶಿ ಸಾಕಷ್ಟು ಮೇಲೇರಿ ಜಲಾಂಶವು ಘನೀಭವಿಸಿ ಮಳೆ ಸುರಿಸುವುದು. ಉಷ್ಣ ಮತ್ತು ವಾಯು ಶೀತವಾಯು ರಾಶಿಗಳ ನಡುವಿನ ವಲಯವನ್ನು ವಾಯು
ವಾಯುಮುಖ ಎನ್ನುವರು. ಇದರಿಂದ ಸಮತಿಷ್ಣ ವಲಯದ ಆವರ್ತ ಮಾರುತಗಳು ಮಳೆಯನ್ನು ವಾಯುಮುಖ ಮಳೆ ಅಂತಂದು ಕೂಡ ಇದನ್ನು ಕರೀತಾರೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಮಳೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ. ಇನ್ನು ಮಳೆ ಹಂಚಿಕೆ ಯಾವ ರೀತಿಯಾಗಿದೆ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು, ನಿಮಗಿದು ಗೊತ್ತಿರಲಿ ಅಂತ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಸೊ ಇದನ್ನು ನೋಡಿಬಿಟ್ರೆ ನಿಮ್ಮ ಒಂದು ಕ್ಲಾಸ್ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ. ನೋಡೋಣ ಹಾಗಿದ್ರೆ ಮಳೆಯ ಹಂಚಿಕೆ ಪ್ರಮುಖವಾಗಿ ಭೂಮಿಯ ಮೇಲಿನ ಒಂದು ಮಳೆಯ ಹಂಚಿಕೆ ಇಲ್ಲಿ ಪ್ರದೇಶ ಒಂದು ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಒಂದು ಅಧಿಕ ಮಳೆ ಬೀಳೋದು ಮತ್ತು ಕಡಿಮೆ ಮಳೆ ಬೀಳೋದು ಅಂತಂದು ಈ ರೀತಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಬಹುಮುಖ್ಯವಾದ ಪ್ರದೇಶಗಳೆಂದರೆ ಸಮಭಾಜಕ ಪ್ರದೇಶ ಮತ್ತು ಉಪಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಪಶ್ಚಿಮದ ಅಂಚಿನ 40 ಡಿಗ್ರಿ ಮತ್ತು 60 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಪ್ರದೇಶಗಳು, ಹಾಗೂ ವಿರಳವಾಗಿ ಮಳೆ ಪಡೆಯುವ ಪ್ರದೇಶಗಳೆಂದರೆ ಇಲ್ಲಿ ನೋಡಿ ಪ್ರಮುಖವಾಗಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಪ್ರದೇಶಗಳು ಇಲ್ಲಿ ನೋಡಿ ಅಧಿಕ ಮಳೆ ಪಡೆಯುವ ಪ್ರದೇಶಗಳು ಬಹುಮುಖ್ಯವಾದಂದರೆ ಸಮಭಾಜಕ ವೃತ್ತ ಪ್ರದೇಶ, ಉಷ್ಣವಲಯದ ಪೂರ್ವದ ಅಂಚಿನ ಭಾಗ, ಪಶ್ಚಿಮದ ಅಂಚಿನ 40 ಡಿಗ್ರಿಯಿಂದ 60 ಡಿಗ್ರಿ ಉತ್ತರ ಭಾಗ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಪ್ರದೇಶಗಳು. ಮತ್ತು ವಿರಳವಾಗಿ ಕಡಿಮೆ ಅಂತಂದರೆ ನೋಡಿದಾಗ ಧ್ರುವ ಪ್ರದೇಶಗಳು, ಉಷ್ಣವಲಯದ ಉಪ ಉಷ್ಣವಲಯದ ಪಶ್ಚಿಮ ಭಾಗ ಹಾಗೆ ಉಷ್ಣವಲಯದ ಸಮತೀಶೋಷ್ಣ ಭಾಗದಲ್ಲಿ ಮತ್ತು ಏನು ಮರುಭೂಮಿಯಲ್ಲಿ ಏನಾಗುತ್ತೆ ವಿರಳವಾಗಿ ಅಥವಾ ಕಡಿಮೆ ಮಳೆ ಆಗ್ತೈತಿ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದು ನಿಮಗೆ ಇದು ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಪ್ರಮುಖವಾಗಿ ಇದನ್ನು ಬರ್ಕೊಂಬಿಡಿ. ಇದರಲ್ಲಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಒಂದು ಕ್ಲಾಸಿಂದ ಅಲ್ಲ, ಎಲ್ಲ ಕ್ಲಾಸಿನ ಪ್ರಮುಖವಾಗಿ 5th to 12th ಎಲ್ಲ ಒಂದು ಏನಂತಂದರೆ ಇತಿಹಾಸ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಅಥವಾ ಒಂದು ಏನಂದರೆ ಸೋಷಿಯಾಲಜಿ ಆಗಿರ್ಬೋದು, ಮತ್ತು ಈ ಎಕನಾಮಿಕ್ಸ್ ಆಗಿರ್ಬೋದು, ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀವು ನೀಟಾಗಿ ಬರ್ಕೊಳ್ಬೇಕಾಗುತ್ತೆ. ಇಂಥ ಒಂದು ಪ್ರಶ್ನೆ ಏನು ಇಂಥ ಒಂದು ಅಂಶಗಳನ್ನು ನೀವು ಇಲ್ಲಿ ನೋಡಿ. ಪ್ರಮುಖವಾಗಿ ಭಾರತದ ಮೇಘಾಲಯ ರಾಜ್ಯದ ಮೊನ್ಸಿರಾಮ್ ಏನಂದರೆ ಒಂದು ವರ್ಷದಲ್ಲಿ 1040 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ದಾಖಲಿಸಿ ಇದೇ ಪ್ರಪಂಚದ ಅತ್ಯಂತ ತೇವಾಂಶಯುತ ಸ್ಥಳ ಅಂತಂದು ಕೂಡ ಹೆಸರಾಗಿದೆ. ಮತ್ತು ಕರ್ನಾಟಕಕ್ಕೆ ನೋಡಿದಾಗ ಆಗುಂಬೆಯನ್ನು ದಕ್ಷಿಣ ಭಾರತದ ಮೊನ್ಸಿರಾಮ್ ಅಂತ ಕೂಡ ಕರೀತಾರೆ. ಭಾರತದ ರಾಜಸ್ಥಾನದ ರೋಹಿಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ, ಅತಿ ಹೆಚ್ಚು ಮೊನ್ಸಿರಾಮ್ ಮತ್ತು ಅತಿ ಕಡಿಮೆ ನೋಡಿದಾಗ ರೋಹಿಲಿ ಆಗಿದೆ. ಇನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ ನೋಡಿದಾಗ ಅತಿ ಹೆಚ್ಚು ಆಗುಂಬೆ, ಅತಿ ಕಡಿಮೆ ಯಾವುದಂದರೆ ಚಿಕ್ಕನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿಯಲ್ಲಿ ಅತ್ಯಂತ ಕಡಿಮೆ ಒಂದು ಮಳೆ ಆಗ್ತೈತೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದೇ ಇರುವಂಥ ಒಂದು ಪ್ರದೇಶ ಇದೆ, ಅದು ಯಾವುದಂತ ನೋಡಿದಾಗ ಚಿಲಿ ದೇಶದ ಅಟಕಾಮ ಮರುಭೂಮಿಯಲ್ಲಿ ಪ್ರಮುಖವಾಗಿ ಏನಂದರೆ 200 ವರ್ಷಗಳಿಂದ ಇಲ್ಲಿ ಮಳೆ ಆಗಿಲ್ಲ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಒಂದು ಸಣ್ಣ ಟಾಪಿಕನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ಏನಂತಂದರೆ ಹವಾಮಾನ ಮತ್ತು ವಾಯುಗುಣ. ನೋಡೋಣ ಸ್ನೇಹಿತರೆ, ಹಾಗಿದ್ದರೆ ಹವಾಮಾನ ಮತ್ತು ವಾಯುಗುಣ ಅಂದರೆ ಏನು ಅಂತಂದು ಒಂದು ಸ್ವಲ್ಪ ಮಾಹಿತಿ ಇದೆ, ಅದಷ್ಟು ನೋಡ್ಕೊಂಡ್ಬಿಟ್ರೆ ಮುಗೀತು. ನೋಡೋಣ ಹಾಗಿದ್ರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಗುಣದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ಉದಾಹರಣೆಗೆ ಮೋಡಯುಕ್ತ ಪ್ರಖರ ಬಿಸಿಲು, ಹಿತಕರ ವಾಯುಗುಣ, ಹವಾಗುಣ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತಾರೆ ಹವಾಗುಣ ಶಾಸ್ತ್ರ ಅಥವಾ ಮೆಟ್ರಾಲಜಿ ಅಂತಂದು ಇದನ್ನು ಕರೀತಾರೆ. ನೋಡಿ ಪ್ರಮುಖವಾಗಿ ಹವಾಗುಣದ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಏನಂತಾರೆ ಅಂತಂದರೆ ಹವಾಗುಣ ಶಾಸ್ತ್ರ ಅಥವಾ ಮೆಟ್ರಾಲಜಿ ಅಂತಂದು ಇದನ್ನು ಕರೀತಾರೆ ಸ್ನೇಹಿತರೆ. ಇದು ಹವಾಗುಣದ ಬಗ್ಗೆ ಅಭ್ಯಾಸ ಮಾಡೋದು. ಇನ್ನು ಮುಂದಿನದಾಗಿ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಗುಣದ ಸರಾಸರಿಯನ್ನು ಏನಂತಾರೆ ವಾಯುಗುಣ ಅಂತ ಕರೀತಾರೆ. ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ, ತಾಂಡ್ರ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್, ಮಾನ್ಸೂನ್ ವಾಯುಗುಣ ಮೊದಲಾದವು. ವಾಯುಗುಣದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡುವುದಕ್ಕೆ ಏನಂತಾರೆ ಅಂದರೆ ಕ್ಲೈಮಟಾಲಜಿ ಅಂತ ಕರೀತಾರೆ. ನೋಡಿ ಪ್ರಮುಖವಾಗಿ ವಾಯುಗುಣದ ಬಗ್ಗೆ ಅಭ್ಯಾಸ ಮಾಡುವುದಕ್ಕೆ ವಾಯುಗುಣ ಶಾಸ್ತ್ರ ಅಥವಾ ಕ್ಲೈಮಟಾಲಜಿ ಅಂತಂದು ಕೂಡ ಇದನ್ನು ಕರೀತಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಏರುವ ಎತ್ತರ, ಮಾರುತಗಳು, ಸಮುದ್ರದಿಂದ ಇರುವ ದೂರ, ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆ, ಸಾಗರ ಪ್ರವಾಹಗಳು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಇಷ್ಟೆಲ್ಲ ಒಂದು ಮಾಹಿತಿಯನ್ನು ನಾವಿವತ್ತು ತಿಳ್ಕೊಂಡ್ವಿ. ಇದರಲ್ಲಿ ಪ್ರಮುಖವಾಗಿ ನಾವು ವಾಯುಗುಣದ ಒತ್ತಡ, ಮಾರುತಗಳು, ಮತ್ತೇನು ಒಂದು ಮಳೆಯ ಬಗ್ಗೆ ತಿಳ್ಕೊಂಡ್ವಿ, ಮೋಡಗಳ ಬಗ್ಗೆ ತಿಳ್ಕೊಂಡ್ವಿ, ಕೊನೆಯದಾಗಿ ನಾವು ಹವಾಗುಣ ಮತ್ತು ವಾಯುಗುಣದ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ಒಂದು ಕ್ಲಾಸ್ ನಿಮಗೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಪಾಯಿಂಟ್ಸ್ಗಳು, ಕೀ ಪಾಯಿಂಟ್ಸ್ಗಳು ಕೂಡ ನಿಮ್ಮ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಯೂಸ್ ಆಗ್ತವೆ ಅಂತಂದು ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಇದೇ ಮೊದಲು ನಾವು ನೋಡ್ತಾ ಇರೋದಂತಂದರೆ ದಯವಿಟ್ಟು ಒಂದು ಕಾಮೆಂಟನ್ನು ಒಂದು ಬಾಕ್ಸ್ನಲ್ಲಿ ಒಂದು ಕಾಮೆಂಟ್ ಬಾಕ್ಸನ್ನು ಕಾಮೆಂಟನ್ನು ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ, ಧನ್ಯವಾದಗಳು. ಕೇವಲ 22 ದಿನಗಳು ಉಳಿದಿದೆ, ಇವತ್ತು ಒಂದು ಮುಗೀತು ಆಗಲೇ, ಇನ್ನು 22 ದಿನಗಳು ಅದರಲ್ಲಿ ಒಂದು ಮುಗೀತು, ಮತ್ತು ಎಕ್ಸಾಮ್ ದಿನ ಒಂದು ಬಿಟ್ಬಿಡೋಣ. ಇನ್ನು 20 ದಿನಗಳು ಅದರಲ್ಲಿ ಏನಂತಂದರೆ ನಾವು ರಿವಿಷನನ್ನು ಮಾಡ್ಕೋಬೇಕು ಮತ್ತು ಎಕ್ಸಾಮ್ಗೆ ರೆಡಿ ಆಗಬೇಕು. 120+ ಅಂಕಗಳನ್ನು ಎಲ್ಲರೂ ಕೂಡ ಪಡೆಯಬೇಕು. ನೋಡೋಣ ಸ್ನೇಹಿತರೆ, ಹಾಗಿದ್ರೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.